ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಪ್ರೆಸೆಂಟ್ಸ್ ದೈಜಿವರ್ಡ್ ಸ್ವರಸಾಗರ, ಕೋಸ್ಪಾನ್ಸರ್ಡ್ ಬೈ ಪಿಂಕಿ ಫ್ಯಾಷನ್ಸ್ ಫ್ಯಾಮಿಲಿ ಫ್ಯಾಷನ್ಸ್, ಸಪೋರ್ಟೆಡ್ ಬೈ ಆಭರಣ ಜುವೆಲ್ಲರ್ಸ್, ರೋಡ್ರಿಗಸ್ ಕ್ಯಾಟರರ್ಸ್, ವೆನ್ಯೂ ಪಾರ್ಟ್ನರ್ ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ನಮಸ್ಕಾರ ವೀಕ್ಷಕರೇ, ದೈಜಿ ವರ್ಲ್ಡ್ ಉಡುಪಿ ಸ್ಟುಡಿಯೋಯಿಂದ ಪ್ರಪ್ರಥಮ ಬಾರಿಗೆ ಹೊಚ್ಚ ಹೊಸ ಸಿಂಗಿಂಗ್ ರಿಯಾಲಿಟಿ ಶೋ ದೈಜಿ ವರ್ಲ್ಡ್ ಸ್ವರ ಸಾಗರ ಪ್ರಾರಂಭವಾಗಿದೆ. ಈ ಒಂದು ರಿಯಾಲಿಟಿ ಶೋಗೆ ಉಡುಪಿ ಮಂಗಳೂರು ಅಲ್ಲದೆ ಹಲವಾರು ಜಿಲ್ಲೆಗಳಿಂದ ಸ್ಪರ್ಧಿಗಳು ಆಗಮಿಸಿದ್ದಾರೆ. ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮೊಂದಿಗೆ ಉಡುಪಿ ನಗರಸಭೆಯ ಪೌರಾಯುಕ್ತರು ರಾಯಪ್ಪನವರು, ಹಾಗೇನೆ ದೈಜಿ ವರ್ಲ್ಡ್ ವಾಹಿನಿಯ ಸಂಸ್ಥಾಪಕರಾದಂತಹ ವಾಲ್ಟರ್ ನಂದಳಿಕೆ, ಹಾಗೇನೆ ಆಡಿಷನ್ ನಡೆದಂತಹ ಸಂತ ಮೇರಿ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲರು ಫಾದರ್ ವಿಜಯ್ ಡಿಸೋಜಾ, ಹಾಗೇನೆ ಕಿಶೋರ್ ಗೊಂಜಾಲ್ವಿಸ್, ಹಾಗೇನೆ ಮ್ಯಾನೇಜರ್ ಕೆವಿನ್ ರಾಡ್ರಿಗಿಸ್ ಉಪಸ್ಥಿತರಿದ್ದರು. ಮುಂದೆ ಗುರಿ ಹಿಂದೆ ಗುರು ಇದ್ದಾಗ ಎಂಥ ಸವಾಲುಗಳನ್ನು ಬೇಕಾದರೂ ಎದುರಿಸಬಹುದು ಅಂತ ಹೇಳ್ತಾರೆ. ನಮ್ಮ ರಿಯಾಲಿಟಿ ಶೋನ ಗುರುಗಳಾಗಿ ಹಾಗೇನೆ ಆಡಿಷನ್ ಹಂತದ ತೀರ್ಪುಗಾರರಾಗಿ ನಮ್ಮೊಂದಿಗೆ ವಿದ್ವಾನ್ ಯಶವಂತ್ ಎಂ ಜಿ, ಪಲ್ಲವಿ ಪ್ರಭು, ಡಾಲ್ಫಿ ಮಸ್ಕ್ರೆನೆಸ್ ನಮ್ಮೊಂದಿಗಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ದೈಜಿ ವರ್ಲ್ಡ್ ಸ್ವರಸಾಗರದ ಉದ್ಘಾಟನಾ ಸಮಾರಂಭ ಹೇಗೆ ನಡೀತು ನೋಡೋಣ ಬನ್ನಿ. ಆತ್ಮೀಯ ವೀಕ್ಷಕರೇ, ದೈಜಿ ವರ್ಲ್ಡ್ ವಾಹಿನಿ ಸಂಗೀತಕ್ಕೆ ವಿಶೇಷವಾದಂತಹ ಒತ್ತನ್ನು ನೀಡ್ತದೆ, ಉತ್ತೇಜನವನ್ನು ನೀಡ್ತದೆ, ಪ್ರೋತ್ಸಾಹವನ್ನು ನೀಡ್ತದೆ. ಅದೆಲ್ಲ ಬಿಡಿ, ಪ್ರೈಮ್ ಟೈಮ್ನಲ್ಲಿ ಸಂಗೀತಕ್ಕೋಸ್ಕರ ವಾರಕ್ಕೆ 5-6 ಗಂಟೆ ಮೀಸಲಿಟ್ಟಂತಹ ಒಂದೇ ಒಂದು ವಾಹಿನಿ ದೈಜಿ ವರ್ಲ್ಡ್ 247. ಈ ಕಾರ್ಯಕ್ರಮ ಮುಂದುವರಿಸುತ್ತಾ ದೈಜಿ ವರ್ಲ್ಡ್ ಉಡುಪಿ ಸ್ಟುಡಿಯೋದಿಂದ ಕಿಶು ಎಂಟರ್ಪ್ರೈಸಸ್ ಅವರ ಒಂದು ಉತ್ತೇಜನದಲ್ಲಿ ಸ್ವರಸಾಗರ ಎಂಬ ನೂತನ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡಲಿಕ್ಕಿದ್ದೇವೆ. ಇದಾಗಲೇ ಆಡಿಷನ್ಗೆ ಸಾಕಷ್ಟು ಮಂದಿ ಅಭ್ಯರ್ಥಿಗಳು, ಸಂಗೀತ ಸಾಧಕರು, ಹೊಸ ಮುಖಗಳು ಬರ್ತಾ ಇದ್ದಾರೆ, ನಮ್ಮನ್ನು ಸಂಪರ್ಕಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಆತ್ಮೀಯವಾಗಿ ಇವತ್ತು ಬರಮಾಡಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲಿಕ್ಕೆ. ಈ ಕಾರ್ಯಕ್ರಮವನ್ನು ಟಿವಿಯಲ್ಲಿ ಬಿತ್ತರಿಸುವಂತಹ ಮೊದಲು ಎಲ್ಲ ಜಡ್ಜಸ್ಗಳ ಮೇಲೆ, ವಾದ್ಯ ಪರಿಕರಗಳ ಮೇಲೆ, ವಾದ್ಯ ನುಡಿಸುವವರ ಮೇಲೆ, ನಮ್ಮ ಟೆಕ್ನಿಷಿಯನ್ ತಂಡಗಳ ಮೇಲೆ, ಮತ್ತು ಇಲ್ಲಿ ಭಾಗವಹಿಸುವಂಥ ಎಲ್ಲ ಸ್ಪರ್ಧಾಳುಗಳ ಮೇಲೆ ಆಶೀರ್ವಚನವನ್ನು ನಾವು ಮಾಡಲಿಕ್ಕಿದ್ದೇವೆ. ಈ ನಿಟ್ಟಿನಲ್ಲಿ ನಾನು ತಮ್ಮನ್ನೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಸಂತೋಷಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಸ್ವರಸಾಗರಕ್ಕೆ ತಮಗೆಲ್ಲರೂ ಕೂಡ ಸಂತೋಷಪೂರ್ವಕವಾದಂಥ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಈ ಉದ್ಘಾಟನಾ ಸಮಾರಂಭಕ್ಕೆ ನಾನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ರಾಯಪ್ಪ ಕಮಿಷನರ್, ಉಡುಪಿ ಸಿಟಿ ಮುನ್ಸಿಪಲ್ ಕೌನ್ಸಿಲ್, ಅವರೊಂದಿಗೆ ಸಂತ ಮೇರಿ ಮಹಾವಿದ್ಯಾಲಯ ಉಡುಪಿ ಕನ್ನರ್ಪಾಡಿ ಇದರ ನೂತನ ಚುಕ್ಕಾಣಿಯನ್ನು ಹಿಡಿದಂತಹ ಪ್ರಾಂಶುಪಾಲರಾದಂಥ ರೆವೆರೆಂಡ್ ಫಾದರ್ ವಿಜಯ್ ಡಿಸೋಜಾ, ನಮ್ಮ ದೈಜಿ ವರ್ಲ್ಡ್ನ ಸಂಸ್ಥಾಪಕ, ನಮ್ಮ ದೈಜಿ ವರ್ಲ್ಡ್ನ ಎಮ್ ಡಿ, ನಮಗೆಲ್ಲರೂ ಕೂಡ ಪ್ರೋತ್ಸಾಹವನ್ನು ನೀಡ್ತಿರುವಂಥವರು, ಬೆನ್ನು ತಟ್ಟುವಂಥವರು ಶ್ರೀ ವಾಲ್ಟರ್ ನಂದಳಿಕೆ, ಕಿಶು ಎಂಟರ್ಪ್ರೈಸಸ್ ಉಡುಪಿ ದೈಜಿ ವರ್ಲ್ಡ್ ಸ್ಟುಡಿಯೋ ಇದರ ಎಮ್ ಡಿ ಆಗಿರುವಂಥ ಕಿಶೋರ್ ಗೊನ್ಸಾಲ್ವಿಸ್, ಅದರೊಂದಿಗೆ ನಮ್ಮ ಆತ್ಮೀಯರಾದಂತಹ ಮತ್ತು ನಮ್ಮನ್ನೆಲ್ಲರನ್ನು ಕೂಡ ಚೆನ್ನಾಗಿ ನಿರ್ವಹಿಸಿರುವಂತಹ ಉಡುಪಿ ಸ್ಟುಡಿಯೋದ ಪ್ರಧಾನ ಸಂಪಾದಕರಾದಂಥ ಶ್ರೀ ಕೆವಿನ್ ರೋಡ್ರಿಗಸ್ ಇವರು, ಎಲ್ಲ ಇಲ್ಲಿ ಸೇರಿದಂತಹ ನಮ್ಮ ಅತಿಥೇಯ ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳ್ಕೊಳ್ತೇನೆ ತಮ್ಮೆಲ್ಲರ ಚಪ್ಪಾಳೆಯ ಕರಾಳದಾನದೊಂದಿಗೆ. ನಮ್ಮ ಗುರುವರ್ಯರು, ಅತಿಥಿ ಮುಖ್ಯ ಅತಿಥಿಗಳು, ಅತಿಥಿ ಗಣ್ಯರು ಎಲ್ಲರೂ ಕೂಡ ವೇದಿಕೆಯನ್ನು ಅಲಂಕರಿಸಿಕೊಂಡಿದ್ದಾರೆ. ವೇದಿಕೆಗೆ ಆಗಮಿಸಿದ ಎಲ್ಲ ಗಣ್ಯರನ್ನು, ಪೂಜ್ಯರನ್ನು ಸ್ವಾಗತಿಸಲಿಕ್ಕಿದ್ದಾರೆ. ನಮ್ಮ ದೈಜಿ ವರ್ಲ್ಡ್ ಉಡುಪಿ ಸ್ಟುಡಿಯೋ ಆಂಕರ್ ಪ್ರಗತಿ ಇವರು. ದೈಜಿ ವರ್ಲ್ಡ್ ಸ್ವರಸಾಗರ ಈ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಉಡುಪಿ ನಗರಸಭೆಯ ಕಮಿಷನರ್ ರಾಯಪ್ಪ ಇವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕಿಶೋರ್ ಸರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೆ ಈ ಹಿಂದಿನಿಂದಲೂ ಕೂಡ ಸ್ಥಳವನ್ನ ಒದಗಿಸ್ತಾ ಬಂದಿರುವವರು ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆ ಕನ್ನರ್ಪಾಡಿ. ಸೊ ಇವತ್ತು ನಮ್ಮ ಜೊತೆಗೆ ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆ ಕನ್ನರ್ಪಾಡಿ ಇಲ್ಲಿನ ಪ್ರಾಂಶುಪಾಲರಾಗಿರುವಂತಹ ಫಾದರ್ ವಿಜಯ್ ಡಿಸೋಜಾ ಅವರಿದ್ದಾರೆ. ಇವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೂ ಕೂಡ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕಿಶೋರ್ ಸರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ದೈಜಿವರ್ಡ್ ವಾಹಿನಿಯ ಸಂಸ್ಥಾಪಕರು ವಾಲ್ಟರ್ ನಂದಳಿಕೆ ಸರ್ ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೂ ಕೂಡ ಸಹಕಾರವನ್ನು ನೀಡ್ತಾ ಬಂದಿರ್ತಾರೆ. ಇವತ್ತು ಕೂಡ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ ಸರ್. ನಿಮಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಪುಷ್ಪವನ್ನ ನೀಡಿ ಸ್ವಾಗತಿಸಬೇಕಾಗಿ ಕಿಶೋರ್ ಸರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ದೈಜಿವರ್ಡ್ ಉಡುಪಿಯ MD ಕಿಶೋರ್ ಸರ್, ಇವರ ಬಗ್ಗೆ ಜಾಸ್ತಿಯಾಗಿ ಹೇಳಬೇಕಾಗಿಲ್ಲ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ನೀಡ್ತಾ ಬಂದಿರುವವರು ಸರ್, ನಿಮಗೂ ಕೂಡ ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕೆವಿನ್ ಸರ್ ಇವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ದೈಜಿವರ್ಡ್ ಉಡುಪಿ ಸ್ಟುಡಿಯೋದ ಮ್ಯಾನೇಜರ್ ಕೆವಿನ್ ರೋಡ್ರಿಗಸ್, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮೊಂದಿಗೆ ನಿಂತು ನಮಗೆ ಸಹಕಾರವನ್ನು ನೀಡ್ತಾ ಬಂದಿರುವವರು, ನಮ್ಮ ಎಲ್ಲ ತಪ್ಪು ಒಪ್ಪುಗಳನ್ನು ಒಪ್ಪಿಕೊಂಡು ನಮ್ಮೊಂದಿಗೆ ನಡೆದುಕೊಂಡು ಬರ್ತಾ ಇರುವವರು ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ. ಕಿಶೋರ್ ಸರ್ ಇವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ಇವತ್ತಿನ ಆಡಿಷನ್ನ ಮುಖ್ಯ ಕೇಂದ್ರ ಬಿಂದು ಜಡ್ಜಸ್ ಮೂವರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಎಲ್ಲ ಪಾರ್ಟಿಸಿಪೆಂಟ್ಸ್, ಹಾಗೆ ಅವರ ಜೊತೆಗೆ ಬಂದಿರುವಂತಹ ಪೇರೆಂಟ್ಸ್ ಆಗಿರ್ಬೋದು, ಅವರ ಫ್ಯಾಮಿಲಿ ಮೆಂಬರ್ಸ್, ಹಾಗೆ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಅತಿಥಿಗಳಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಮುಖ್ಯವಾಗಿ ಮ್ಯೂಸಿಷಿಯನ್ಸ್ ನಿಮ್ಮೆಲ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನನ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಕತ್ತಲೆಯನ್ನು ಓಡಿಸುವಂತಹ ತಾಕತ್ತು ಇರುವಂಥದ್ದು ಬೆಳಕಿಗೆ ಮಾತ್ರ. ಭೂಮಿಯ ಕತ್ತಲೆಯನ್ನು ಸೂರ್ಯ ಹೊಡೆದೋಡಿಸ್ತಾನೆ, ಮನಸ್ಸಿನ ಕತ್ತಲೆಯನ್ನು ಆಧ್ಯಾತ್ಮ ಹೊಡೆದೋಡಿಸ್ತದೆ. ಹಾಗೂ ಇಲ್ಲಿರುವಂತಹ ದೀಪವನ್ನು ಪ್ರಜ್ವಲಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ನಾನು ಸನ್ಮಾನ್ಯ ರಾಯಪ್ಪ ಇವರಲ್ಲಿ ಕೇಳ್ಕೊಳ್ತಿದ್ದೇನೆ. ಎಲ್ಲ ಅತಿಥಿ ಗಣ್ಯರು ಜೊತೆ ಸೇರಿಸಿಕೊಳ್ಬೇಕು. ಈ ಸಂಗೀತದ ಸ್ವರ ಸಾಗರವನ್ನು ದೈಜಿವರ್ಲ್ಡ್ ಅರ್ಪಿಸ್ತಿರುವಂತಹ ಸ್ವರ ಸಾಗರವನ್ನು ಈ ದೀಪದೊಂದಿಗೆ ಅನೇಕ ಹೊಸ ಪ್ರತಿಭೆಗಳನ್ನು ಹೊರಹೊಮ್ಮಿಸಲಿಕ್ಕೆ ತಮ್ಮ ಅಮೃತ ಹಸ್ತದಿಂದ ದೀಪವನ್ನು ಪ್ರಜ್ವಲಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು. ಉಡುಪಿ ದೈಜಿವರ್ಲ್ಡ್ ಸ್ಟುಡಿಯೋ ಅರ್ಪಿಸ್ತಿರುವಂತಹ ಸ್ವರ ಸಾಗರದ ಉದ್ಘಾಟನೆ ದೀಪ ಪ್ರಜ್ವಲನದೊಂದಿಗೆ. ಸನ್ಮಾನ್ಯ ರಾಯಪ್ಪ ಅವರು ಈಗ ಉಡುಪಿ ಸಿಟಿ ಮುನ್ಸಿಪಲ್ ಕೌನ್ಸಿಲ್ನ ಕಮಿಷನರ್ ಆಗಿದ್ದಾರೆ. ಸ್ವಚ್ಛತೆಗೆ ಬಾಲ್ಯದಿಂದಲೂ ಕೂಡ ಒತ್ತು ನೀಡಿದವರು, ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ ಮೇಲೆ ಅದನ್ನು ಮೇರೆಗೆ ತಲುಪಿದವರು. ಅವರ ಸ್ವಚ್ಛತೆಯ ಕೇಂದ್ರಕ್ಕೆ ರಾಜ್ಯ ಮನ್ನಣೆ ಕಾರ್ಕಳದಲ್ಲಿರುವಾಗ ಸಿಕ್ಕಿರುತ್ತದೆ. ಅವರು ದೈಜಿವರ್ಲ್ಡ್ ಅರ್ಪಿಸಿರುವಂತಹ ಸ್ವರ ಸಾಗರಕ್ಕೆ ಶುಭ ಕೋರಬೇಕಾಗಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ನಿಮ್ಮ ಮುಂದೆ ಸನ್ಮಾನ್ಯ ರಾಯಪ್ಪ ಇವರು. ಎಲ್ಲರಿಗೂ ಶುಭ ಮುಂಜಾನೆ ವಂದನೆಗಳು.
ಡೈಜಿ ವರ್ಲ್ಡ್ ಸ್ವರಸಾಗರ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಡೈಜಿ ವರ್ಲ್ಡ್ ಎಲ್ಲ ಸಂಸ್ಥೆಯ ಡೈರೆಕ್ಟ್ರಿಗಳಿಗೆ ಎಲ್ಲ ಪದಾಧಿಕಾರಿಗಳಿಗೆ ನಾನು ಉತ್ಪೂರ್ವಕವಾಗಿ ವಂದನೆ ಸಲ್ಲಿಸುತ್ತಾ, ಯಾವುದೇ ಕಾರ್ಯಕ್ರಮ ಮಾಡಬೇಕಾದರೂ ಅದರ ಬೆನ್ನೆಲುಬಾಗಿ ನಿಂತಂಥ ಡೈರೆಕ್ಟ್ರಿಗಳು, ಕಾರ್ಯನಿರ್ವಹಿಸುವಂಥ ಎಲ್ಲ ಸಿಬ್ಬಂದಿ ವರ್ಗದವರ ಶ್ರಮ ಅತ್ಯವಶ್ಯಕ. ಅದೇ ರೀತಿಯಾಗಿ ಇಲ್ಲಿ ಭಾಗವಹಿಸುವಂಥ ಎಲ್ಲ ಏನು ಸ್ವರಸಾಗರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ಆಡಿಯನ್ಸ್ಗಳಿಗೆ ಭಾಗವಹಿಸೋದು ಮುಖ್ಯವಾಗಿರುತ್ತದೆ. ಅದರಲ್ಲಿ ಗೆಲ್ಲುವುದು ಸೋಲುವುದು ಎರಡನೇ ಪ್ರಶ್ನೆಯಾಗಿರ್ತದೆ. ನಾವೆಲ್ಲರೂ ಇವತ್ತು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ನಮ್ಮ ನಡವಳಿಕೆಯಿಂದ ಈ ಸಮಾಜಕ್ಕೆ ಒಂದು ಉತ್ತಮವಾದ ಅಭಿಪ್ರಾಯ ಬರಬೇಕು. ಇವತ್ತು ನಾವು ನೋಡುವಾಗ ಸಮಾಜದಲ್ಲಿ ಅನೇಕ ಘಟನೆಗಳು ನಡೀತಾ ಇದೆ. ಒಳ್ಳೆಯದನ್ನು ನಾವು ಪ್ರತಿಯೊಬ್ಬರೂ ಅಂಗೀಕರಿಸಬೇಕು, ಕೆಟ್ಟದ್ದನ್ನು ದೂರ ಮಾಡಬೇಕು. ನಾವು ಆಡುವಾಗ ಒಳ್ಳೊಳ್ಳೆ ಆಡ್ತೀವಿ, ನಮ್ಮ ನಿಜ ಜೀವನದಲ್ಲಿ ಅದನ್ನು ಅಳವಡಿಸ್ಕೋಬೇಕು, ಒಳ್ಳೆಯ ಸಂಸ್ಕೃತಿಯಾಗಿ ನಮ್ಮ ಜೀವನದಲ್ಲಿ ಅಳಿಸ್ಕೋ, ಸಮಾಜಕ್ಕೆ ಮಾದರಿಯಾಗಿರಬೇಕು. ನೋಡಿ, ಉಪ್ಪು ಯಾರೂ ಅದನ್ನು ಮುಟ್ಟುವುದಿಲ್ಲ ಅಲ್ವಾ? ರಸ್ತೆ ನೋಡಿ, ಅಂಗಡಿ ಬದಿಯಲ್ಲಿ ಇಟ್ಟಿರ್ತಾರೆ, ಯಾರೂ ಕದ್ಕೊಂಡು ಹೋಗಲ್ಲ. ಯಾಕೆ? ಉಪ್ಪು ಇಲ್ಲದಿದ್ದರೆ ಪದಾರ್ಥ ಯಾವುದು ರುಚಿ ಇರುವುದಿಲ್ಲ. ಉಪ್ಪು ಇಲ್ಲದಿದ್ದರೆ ಅದೆಲ್ಲ ಚಪ್ಪೆ, ಏನೂ ಪ್ರಯೋಜನ ಇಲ್ಲ. ಹಾಗೆ ನಾವೆಲ್ಲರೂ ಸಮಾಜಕ್ಕೆ ಉಪ್ಪಾಗಿರಬೇಕು, ರುಚಿಕರವಾಗಿರಬೇಕು. ನಾವೆಲ್ಲರೂ ನಮ್ಮನ್ನು ರುಚಿ ನೋಡಬೇಕು. ಆಗ ಹಾಗಿದ್ದರೆ ಮಾತ್ರ ಸಮಾಜ ನಮ್ಮನ್ನು ಗೌರವ ಕೊಡ್ತದೆ. ಇವತ್ತು ಈ ಸಮಸ್ಯೆ ಡೈಜಿ ವರ್ಲ್ಡ್ ನಾನು ಕೇಳಿದ್ದೀನಿ, ನನ್ನ ಇಂಟ್ರೂ ಸಹ ಮಾಡಿದ್ದಾರೆ. ನಾನು ಉಡುಪಿಗೆ ಬಂದಾಗ ಸಮಾಜಕ್ಕಾಗಿ ಇರುವಂಥ ಕಾಳಜಿಯನ್ನು ಜನರ ಮುಂದೆ ಇಡುವಂಥ ಈ ಸಮಸ್ಯೆ, ಈ ವಾಹಿನಿ ಉತ್ತಮವಾಗಿ ಮಾಡಲಿ. ನಾವೆಲ್ಲರೂ ಸಮಾಜಕ್ಕೆ ಉಪಕಾರಿಯಾಗಿರಬೇಕು, ಉಪದ್ರ ಆಗಿರಬಾರ್ದು ಸಮಾಜಕ್ಕೆ. ನೋಡಿ, ನಾವೆಲ್ಲರೂ ಕಷ್ಟಪಡ್ತೀವಿ, ಯಾಕೆ ಗೊತ್ತಾ? ಒಳ್ಳೆಯದನ್ನು ಅಂಗೀಕರಿಸಲಿಕ್ಕೆ, ಒಳ್ಳೆಯದನ್ನು ಮಾಡಲಿಕ್ಕೆ ಮಾಡ್ತೀವಿ. ಆದರೆ ಒಮ್ಮೊಮ್ಮೆ ನಾವು ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದೀವತ್ತು, ಅದು ತಪ್ಪು. ನಾವೆಲ್ಲರೂ ಸಮಾಜಕ್ಕೆ, ನಮ್ಮ ಮಕ್ಕಳನ್ನು ನಾವು ಸಮಾಜಕ್ಕೆ ಉಪಕಾರಿಯಾಗಿ ಜೀವನ ಮಾಡಬೇಕು. ಹಾಗಿದ್ದರೆ ನಮಗೆ, ನಾವು ಈ ಭೂಲೋಕದಲ್ಲಿ ಹುಟ್ಟಿದ್ದಕ್ಕೆ ಶಾಶ್ವತ ಅದು ಒಳ್ಳೆಯದು. ಕೆಟ್ಟದ ಮಾಡಿ ಈ ಲೋಕದಲ್ಲಿ ನೋಡಿ, ಒಬ್ಬ ರೈತ ಬಿತ್ತಾನೆ, ಬಿತ್ತಿದ ನಂತರ ಬಿತ್ತುವಾಗ ತುಂಬ ಕಷ್ಟಪಡ್ತಾನೆ, ಬಿತ್ತಿದ ನಂತರ ಅದು ಕೊಯ್ಲುವಾಗ ನೋಡಿ ಅವನ ಮುಖದಲ್ಲಿ ಸಂತೋಷ ಇರ್ತದೆ. ಯಾಕಂದರೆ ಒಳ್ಳೆ ಫಸಲು ಬಂದಿರ್ತದೆ. ಹಾಗಾಗಿ ನಾವೆಲ್ಲರೂ ಒಳ್ಳೆಯದನ್ನು ಈ ಲೋಕದಲ್ಲಿ ಬಿತ್ತಬೇಕು, ಒಳ್ಳೆಯದನ್ನು ಕೊಯ್ಯಬೇಕು. ಅದು ನಮ್ಮೆಲ್ಲರಿಗೆ ಸೇರಿದಂಥ ಜವಾಬ್ದಾರಿ. ನಾವೆಲ್ಲರೂ ಒಂದು ಉತ್ತಮ ಪ್ರಜೆಗಳಾಗಿ ನಾವು ಹೋಗುವ ಈ ಕಾರ್ಯಾಗಾರದಲ್ಲಿ ಭಾಗವಹಿಸುವಂಥ ಎಲ್ಲ ಆಡಿಯನ್ಸ್ಗಳು ಸಹ ಒಂದು ಉತ್ತಮವಾಗಿ ಪ್ರದರ್ಶನ ಕೊಡಲಿ. ಈ ಕಾರ್ಯಕ್ರಮ ಬೆಳಗ್ಗೆಯಿಂದ ಸಂಜೆವರೆಗೆ ನಡೀತದೆ ಎಂಬುದಾಗಿ ನಾನು ಕೇಳಿದ್ದೀನಿ. ಒಂದು ಉತ್ತಮವಾಗಿ ನಡೀಲಿ, ಕಾರ್ಯಕ್ರಮ ಯಶಸ್ವಿ ಆಗಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ. ಈ ಸಂಸ್ಥೆಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ನಾನು ಆಶೀರ್ವದಿಸುತ್ತಾ ಒಳ್ಳೆಯದಾಗಲಿ ಎಂಬುದಾಗಿ ನಾನು ಬಯಸುತ್ತೇನೆ. ಥ್ಯಾಂಕ್ ಯು ಅಲಾಮ್. ಡೈಜಿ ವರ್ಲ್ಡ್ ಸ್ವರಸಾಗರಕ್ಕೆ ತೀರ್ಪುಗಾರರು ಯಾರು? ಪ್ರತಿಯೊಬ್ಬ ಯಶಸ್ವಿ ಶಿಷ್ಯನ ಹಿಂದೆ ಗುರುವರಿಯರು ಇರ್ತಾರೆ. ಅವರ ಸಲಹೆ ಸೂಚನೆಗಳು, ತಿದ್ದಿ ತೀಡುವಿಕೆ, ಪ್ರೋತ್ಸಾಹ, ಬೆನ್ನು ತಟ್ಟುವಿಕೆ, ಎಲ್ಲಿ ಕೆತ್ತಬೇಕೋ ಅಲ್ಲಿ ಕೆತ್ತಿ, ಎಲ್ಲಿ ಮೆತ್ತಬೇಕೋ ಅಲ್ಲಿ ಮೆತ್ತಿ, ಪ್ರೋತ್ಸಾಹದ ಮಾತುಗಳನ್ನಾಡಿ ಈ ಸ್ವರಸಾಗರದಲ್ಲಿ ಮುಂದೆ ಹೋಗು ಅಂಥೇಳಿ ಬೆನ್ನು ತಟ್ಟಿರುವಂಥ ತೀರ್ಪುಗಾರರು ನಮ್ಮೊಂದಿಗಿದ್ದಾರೆ. ಹೆಸರಾಂತ ತೀರ್ಪುಗಾರರು, ಶ್ರೇಷ್ಠ ಸಾಧಕರು ನಮ್ಮೊಂದಿಗಿದ್ದಾರೆ. ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳಿಕ್ಕೆ ನನಗೆ ಸಂತೋಷವಾಗ್ತಾ ಇದೆ. ಮೊತ್ತ ಮೊದಲಾಗಿ ನಮ್ಮ ತೀರ್ಪುಗಾರರಿದ್ದಾರೆ, ಪ್ರಧಾನ ತೀರ್ಪುಗಾರರು ಅಂತಲೇ ಹೇಳ್ಕೊಳ್ಬೋದು. ಯಶವಂತ್ ಎಂ ಜಿ ಇವರು ಸ್ನಾತಕೋತ್ತರ ಪದವಿ ಹಿಂದೂಸ್ತಾನಿ ಸಂಗೀತದಲ್ಲಿ ಪಡೆದು ಕನ್ನಡ, ಸಂಸ್ಕೃತ, ಹಿಂದಿ ಇತಿಹಾಸದಲ್ಲಿ
ಸ್ನಾತಕೋತ್ತರವನ್ನು ಪದವಿಯನ್ನು ಪಡೆದವರು, ಬಿ ಎಡ್ ಪದವಿಯನ್ನು ಪಡೆದವರು, ಈಗ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ. ಸುಮಾರು 600ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಹಿನ್ನೆಲೆ ಸಂಗೀತವನ್ನು ನೀಡಿದವರು, ದೇಶ ವಿದೇಶಗಳಲ್ಲಿ ಪ್ರದರ್ಶನವನ್ನು ನೀಡಿದವರು ಮತ್ತು ಸಂಗೀತದ ಮೇಷ್ಟ್ರು ಕೂಡ ಆಗಿದ್ದಾರೆ. ನಿಮಗೆ ಪರಿಚಯಿಸಿದ್ದೇನೆ, ಶ್ರೀ ಯಶವಂತ್ ಎಂ ಜಿ. ಇನ್ನೋರ್ವ ತೀರ್ಪುಗಾರರು ನಮ್ಮೊಂದಿಗಿದ್ದಾರೆ. ಪಲ್ಲವಿ ಪ್ರಭು, ಅವರು ಸಿ ಎ ಚಾರ್ಟೆಡ್ ಅಕೌಂಟೆಂಟ್, ಲೆಕ್ಕ ಪರಿಶೋಧಕರಾಗಿದ್ದರೂ ಕೂಡ ಸಂಗೀತದಲ್ಲಿ ಒಲವು. ಬಹಳ ಎಳವೇ ಪ್ರಾಯದಲ್ಲಿಯೇ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತೆಯೂ ಕೂಡ ಆಗಿದ್ದಾರೆ. ವಿಶೇಷ ಅಂದರೆ ದಿವಂಗತ ಗಾನಕೋಗಿಲೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡವರು, ಧ್ವನಿವರ್ಧಕವನ್ನು ಹಂಚಿಕೊಂಡವರು, ಜೊತೆಯಾಗಿ ಹಾಡಿದವರು. ನಮ್ಮೊಂದಿಗೆ ಇದ್ದಾರೆ ಪಲ್ಲವಿ ಪ್ರಭು. ಕನ್ನಡ, ತುಳು, ಕೊಂಕಣಿ ಚಲನಚಿತ್ರಗಳಲ್ಲಿ ಇವರ ಹಿನ್ನೆಲೆ ಧ್ವನಿ ಈಗಾಗಲೇ ಬಹಳ ಸೂಪರ್ ಹಿಟ್ ಆಗಿದೆ. ಇಂದು ನಮ್ಮೊಂದಿಗಿದ್ದಾರೆ. ವಿಶೇಷವಾಗಿ ದೈಜಿವರ್ಲ್ಡ್ ಉಡುಪಿ ಸ್ಟುಡಿಯೋಗೆ ಯಾವಾಗಲೂ ಸಹಕಾರವನ್ನು ನೀಡ್ತಿರುವಂಥವರು, ಯಶಸ್ವಿ ಉದ್ಯಮಿ, ಸಂಗೀತದಲ್ಲಿ ಅಪಾರ ಆಸಕ್ತಿ, ಸುಮಾರು 7-8 ವಾದ್ಯ ಪರಿಕರಗಳನ್ನು ಬಹಳ ಸ್ಪಷ್ಟವಾಗಿ ನುಡಿಸುವಂಥ ತಾಕತ್ತು ಅವರಿಗಿದೆ. ಅವರನ್ನು ನೋಡುವಾಗ ಅವರು ದೇಹದಾಢ್ಯ ಪಟು ಅಂತೇಳಿ ನೋಡಬಹುದು, ಯಾಕೆಂದರೆ ಅದಕ್ಕೂ ಕೂಡ ಕಸರತ್ತನ್ನು ಕೊಡ್ತಿದ್ದಾರೆ. ದೇಶದಲ್ಲಿ ವಿದೇಶದಲ್ಲಿ ಯಶಸ್ವಿ ಉದ್ಯಮಿಯಾಗಿ ಅವರು ದಾಪುಗಾಲನ್ನು ಇಡ್ತಾ ಇದ್ದಾರೆ. ವಿಶೇಷವಾಗಿ ಸಂಗೀತದಲ್ಲಿ ಉತ್ತಮ ಒಲವಿದೆ. ಉಡುಪಿ ಚರ್ಚ್, ಪೆರಂಪಳ್ಳಿ ಚರ್ಚ್ ಮತ್ತು ಸುತ್ತಮುತ್ತಲಿರುವಂಥ ಎಲ್ಲ ಚರ್ಚುಗಳಲ್ಲಿ ಅವರು ಕಾಯರ್ ನುಡಿಸುವರಿದ್ದಾರೆ. ವಿಶೇಷವಾಗಿ ಪೆರಂಪಳ್ಳಿ ಚರ್ಚಿನಲ್ಲಿ ಕಾಯರ್ ಮೇಷ್ಟ್ರು ಆಗಿದ್ದಾರೆ. ಸಂಗೀತದ ಮೊದಲ ಏನು ಹೆಜ್ಜೆಗಳಿವೆ ನಮ್ಮ ಮಕ್ಕಳಿಗೆ ಚರ್ಚ್ನಲ್ಲಿ ಸಿಗುತ್ತೆ, ಬಹುತೇಕ ಕಥೋಲಿಕ್ ಮಕ್ಕಳಿಗೆ. ಅವರನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಮುನ್ನೆಲೆಗೆ ತರುವಂತಹ ಬಹಳ ಶ್ರೇಷ್ಠ ಗುಣ ಇರುವಂತಹ ಮತ್ತು ಉತ್ತಮ ಇಬ್ಬರು ಮಕ್ಕಳು ಕೂಡ ನಮ್ಮ ದೈಜುವಳ್ನಲ್ಲಿ ಖ್ಯಾತರಾಗಿದ್ದಾರೆ. ಅವರೇ ಶ್ರೀ ಯಶಸ್ವಿ ಉದ್ಯಮಿ ಶ್ರೀ ಡಾಲ್ಫಿ ಮಸ್ಕರೇನಸ್. ಇವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಶ್ರೀ ಕಿಶೋರ್ ಗೊನ್ಸಾಲ್ವಿಸ್ ಇವರಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಎಸ್, ಯಾರಿಗೆ ದೈಜುವರ್ಲ್ಡ್ ಸ್ವರ ಸಾಗರದ ಮುಕುಟ? ಮುಕುಟ ಸಿಕ್ಕಿದವರಿಗೆ ಸಿಗುವುದೇನು? ಅಲ್ಲಿದೆ ನೋಡಿ, ಪದಕಗಳು, ಪ್ರಶಸ್ತಿಗಳು ಅನಾವರಣಗೊಳಿಸಲಿಕ್ಕಿದ್ದಾರೆ. ಸಂತ ಮೇರಿ ಮಹಾವಿದ್ಯಾಲಯ ಕನ್ನರ್ಪಾಡಿ ಉಡುಪಿ, ಇದರ ಪ್ರಾಂಶುಪಾಲರಾದಂಥ ರೆವರೆಂಡ್ ಫಾದರ್ ವಿಜಯ್ ಡಿಸೋಜ್ ಅವರನ್ನು ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಈ ಪದಕಗಳನ್ನು ಅನಾವರಣ ಮಾಡಬೇಕು. ನಮ್ಮ ಗಾಯಕ ಪ್ರತಿಭೆಗಳಿಗೆ ಇದನ್ನು ನನ್ನ ಕೊರಳಿಗೆ ಹಾಕಿಸಿಕೊಳ್ಬೇಕೆಂಬ ತವಕ ಮೂಡಬೇಕು ಹಾಗೂ ನಮ್ಮನ್ನು ಆಶೀರ್ವದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಫಾದರ್ ವಿಜಯ್ ಡಿಸೋಜ. ಬಂಗಾರದ, ಚಿನ್ನದ, ಸುವರ್ಣದ ಪದಕಗಳು ಅನಾವರಣಗೊಂಡಿವೆ. ಫಾದರ್ ವಿಜಯ್ ನಮ್ಮನ್ನೆಲ್ಲರನ್ನು ಆಶೀರ್ವದಿಸಬೇಕು. ತಾಂತ್ರಿಕ ಸಿಬ್ಬಂದಿ, ನಮ್ಮ ನುಡಿ ಪರಿಕರಗಳನ್ನು ನುಡಿಸುವಂತಹ ಇನ್ಸ್ಟ್ರುಮೆಂಟಲಿಸ್ಟ್, ಜಡ್ಜಸ್ಗಳು ಮತ್ತು ಪಾರ್ಟಿಸಿಪೆಂಟ್ಸ್ ಮತ್ತು ಮನೆಯಲ್ಲಿ ಕೂತು ವೀಕ್ಷಿಸ್ತಿರುವಂಥ ಎಲ್ಲ ಪ್ರೇಕ್ಷಕರನ್ನು ಕೂಡ ಆಶೀರ್ವದಿಸಬೇಕಾಗಿ ಪೂಜ್ಯರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಉಡುಪಿ ಸಿಟಿ ಮುನ್ಸಿಪಲ್ ಕಮಿಷನ್ನ ಕಮಿಷನರ್ ಆಗಿರುವ ರಾಯಪ್ಪ ಇವರೇ, ದೈಜಿವರ್ಲ್ಡ್ನ ಸಂಸ್ಥಾಪಕರಾದ ವಾಲ್ಟರ್ ಸರ್ ಅವರೇ, ಕಿಶು ಎಂಟರ್ಪ್ರೈಸಸ್ನ ಶ್ರೀ ಕಿಶೋರ್ ಗೊಂಜಾಲ್ವಿಸ್ ಅವರೇ, ಕೆವಿನ್ರವರೇ ಹಾಗೂ ವೇದಿಕೆಯಲ್ಲಿರುವ ತೀರ್ಪುದಾರರೇ,
ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಂಗೀತ ಪ್ರೇಮಿಗಳೇ, ನಿಮಗೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನನ್ನ ಪರವಾಗಿ ಶುಭ ಮುಂಜಾನೆಯನ್ನು ನಾನು ಕೋರುತ್ತೇನೆ. ಸಂತ ಮೇರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಶಿಕ್ಷಣದ ಜೊತೆಗೆ ಸಂಗೀತ ಹಾಗೂ ಇನ್ನಿತರ ಕ್ಷೇತ್ರಗಳಿಗೆ ನಾವು ಪ್ರೋತ್ಸಾಹವನ್ನು ಕಳೆದ 40 ವರ್ಷಗಳಿಂದ ನೀಡ್ತಾ ಬಂದಿದ್ದೇವೆ. ಹಾಗೂ ಈ ಸಲ ಈ ವರ್ಷ ನಮ್ಮ ರೂಬಿ ಜುಬ್ಲಿಯನ್ನು ಕೂಡ ನಾವು ಆಚರಣೆ ಮಾಡಿದ್ದೇವೆ. ಹಾಗೂ ಈ ವರ್ಷ ನಾನು ಇಲ್ಲಿ ಬಂದ ಮೇಲೆ ಇದು ನನ್ನ ಫಸ್ಟ್ ಪ್ರೋಗ್ರಾಮ್ ಅಂತ ಹೇಳಲು ನಾನು ಸಂತೋಷ ಪಡುತ್ತೇನೆ. ಆದ್ದರಿಂದ ಎಲ್ಲ ಆಯೋಜಕರಿಗೆ ಒಂದು ಜೋರಾಗಿ ನಾವು ಚಪ್ಪಾಳೆ ನೀಡಿ ಅವರಿಗೆ ನಾನು ಶುಭ ಹಾರೈಸುತ್ತೇನೆ. ಸಂಗೀತವೆಂದರೆ ಒಂದು ಶಕ್ತಿ, 7 ಸ್ವರಗಳ ಸಂಗಮ ಅಂತ ನಾವು ಹೇಳ್ಬೋದು. ಎಲ್ಲಿ ಸಂಗೀತ ಉಂಟು ಅಲ್ಲಿ ನಮ್ಮ ಮನಸ್ಸಲ್ಲಿ ಏನೂ ಟೆನ್ಷನ್ ಇದ್ದರೂ ಕೂಡ ಅದು ಆ ಸಂಗೀತದ ಮುಖಾಂತರ ಆ ಟೆನ್ಷನ್ ದೂರ ಹೋಗ್ತದೆ. ಸಂಗೀತವು ನಮ್ಮ ಮನಸ್ಸಿನ ಭಾವನೆಗಳ ಜೊತೆ ಆಟವಾಡ್ತದೆ. ಸಂಗೀತಕ್ಕೆ ಜಾತಿ ಅಂತ ಇಲ್ಲ, ಸಂಗೀತಕ್ಕೆ ಅದರದ್ದೇ ಆದ ಒಂದು ಭಾಷೆ ಅಂತ ಇಲ್ಲ. ಸಂಗೀತದ ಭಾಷೆ ಪ್ರೀತಿಯ ಭಾಷೆ ಅಂತ ನಾನು ಹೇಳ್ಬೋದು. ಯಾಕೆಂತ ಹೇಳಿದರೆ ಸಂಗೀತವು ನಮ್ಮೆಲ್ಲರನ್ನು ಒಗ್ಗೂಡಿಸುವ ಒಂದು ಶಕ್ತಿ ಆ ಸಂಗೀತಕ್ಕೆ ಇದೆ. ಆದ್ದರಿಂದ ಇಂದು ಇಲ್ಲಿ ಈ ಸ್ವರ ಸಾಗರ ಎಂಬ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀರಾ. ಈ ಸ್ವರ ಸಾಗರ ಎಂಬ ಈ ಕಾರ್ಯಕ್ರಮದ ಮುಖಾಂತರ ಈ ಕಾರ್ಯಕ್ರಮವು ನಮ್ಮೆಲ್ಲರನ್ನು ಒಗ್ಗೂಡಿಸಲಿ, ಈ ಕಾರ್ಯಕ್ರಮದ ಮುಖಾಂತರ ಹಲವಾರು ಪ್ರತಿಭೆಗಳು ಈ ಮುಖಾಂತರ ಮೂಡಿ ಬರಲಿ ಎಂದು ನನ್ನ ಮತ್ತು ನಿಮ್ಮೆಲ್ಲರ ಆಸೆ. ನಿಮಗೆ ತಿಳಿದಿದೆ ನಮ್ಮ ಈ ಉಡುಪಿ ಮಂಗಳೂರು ಈ ಏರಿಯಾದಿಂದ ಹಲವಾರು ಪ್ರತಿಭೆಗಳು ಮೂಡಿದ್ದಾರೆ. ಇಂಡಿಯನ್ ಐಡಲ್ನಲ್ಲಿ ಕೂಡ ಅಲ್ಲಿ ಹೋಗಿ ನಮ್ಮ ಈ ಊರಿನ ಖ್ಯಾತಿಯನ್ನು ನಮ್ಮ ದೇಶಕ್ಕೆ ತಿಳಿಸಿದ ಕಲಾಕಾರರು ಕೂಡ ಈ ನಮ್ಮ ಉಡುಪಿ ಮಂಗಳೂರು ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಹೇಳಲು ನಮಗೆಲ್ಲರಿಗೂ ಒಂದು ಹೆಮ್ಮೆ. ಆದ್ದರಿಂದ ಇಂದು ಇಲ್ಲಿ ಈ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿರುವ ಮುಖಾಂತರ ಇಲ್ಲಿ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ಅನೇಕ ಪ್ರತಿಭೆಗಳು ಇಲ್ಲಿ ಬರಲಿಕ್ಕಿದ್ದಾರೆ. ತಮ್ಮ ಆಡಿಷನ್ಸ್ ಅವರು ನೀಡ್ತಾರೆ. ಈ ಮುಖಾಂತರ ಹಲವಾರು ಪ್ರತಿಭೆಗಳು ನಮ್ಮ ಈ ಸ್ವರ ಸಾಗರದ ಮುಖಾಂತರ ಮೂಡಿ ಬರಲಿ ಎಂಬ ಆಸೆ ನಮ್ಮೆಲ್ಲರದ್ದು. ಆದ್ದರಿಂದ ಈ ನಿಟ್ಟಿನಲ್ಲಿ ಎಲ್ಲರಿಗೂ ನಾನು ಶುಭ ಹಾರೈಸುತ್ತೇನೆ. ಚಿಕ್ಕ ಪ್ರಾರ್ಥನೆಯ ಮುಖಾಂತರ ನಾವು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸೋಣ. ಸರ್ವಶಕ್ತ ದೇವರೇ, ಈ ಸ್ವರ ಸಾಗರ ಎಂಬ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ನೀವು ಇಂದಿಲ್ಲಿ ಒಗ್ಗೂಡಿಸಿದ್ದೀರಾ. ಆದ್ದರಿಂದ ನಿಮಗೆ ನಮ್ಮ ಕೃತಜ್ಞತೆಯನ್ನು ನಾವು ಸಲ್ಲಿಸುತ್ತೇವೆ. ಇಂದು ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ದೈಜಿ ವರ್ಲ್ಡ್ ಎಂಟರ್ಪ್ರೈಸಸ್ ಹಾಗೂ ಕಿಶು ಎಂಟರ್ಪ್ರೈಸಸ್ ಇವರೆಲ್ಲರನ್ನು ಆಶೀರ್ವದಿಸಿರಿ. ಇಲ್ಲಿ ಬರುವ ಎಲ್ಲ ಸ್ಪರ್ಧಿಗರನ್ನು ನೀವು ಆಶೀರ್ವದಿಸಿರಿ. ಒಳ್ಳೆಯ ಮನಸ್ಸಿನಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಈ ಸ್ಪರ್ಧೆಯ ಮುಖಾಂತರ ಜೀವನದಲ್ಲಿ ಒಳ್ಳೆಯ ವಿಷಯಗಳನ್ನು ಕಲಿಯಲು ಈ ಕಾರ್ಯಕ್ರಮವು ಅವರಿಗೊಂದು ಅವಕಾಶ ಕಲ್ಪಿಸಲಿ. ಇಲ್ಲಿ ಇಂದಿಲ್ಲಿ ನೆರೆದಿರುವ ಹಾಗೂ ಬೆಳಗಿನಿಂದ ಸಂಜೆವರೆಗೆ ತೀರ್ಪುದಾರರಾಗಿ ಸೇವೆ ನೀಡುವ ಈ 3 ತೀರ್ಪುದಾರರನ್ನು ಕೂಡ ನೀವು ಆಶೀರ್ವದಿಸಿರಿ. ಇಲ್ಲಿ ಅನೇಕ ಮ್ಯೂಸಿಷಿಯನ್ಸ್ ಇದ್ದಾರೆ ಹಾಗೂ ಇತರ ಟೆಕ್ನಿಷಿಯನ್ಸ್ ಇದ್ದಾರೆ. ಹಲವಾರು ಮಂದಿ ಇಂದು ಇಲ್ಲಿ ಈ ಕಾರ್ಯಕ್ರಮವು ಸುಸೂತ್ರವಾಗಿ ಸಾಗಲು ಅವರ ಸಹಕಾರವನ್ನು ನೀಡಲು ಇಂದಿಲ್ಲಿ ಬಂದು ಸೇರಿದ್ದಾರೆ. ಅವರೆಲ್ಲರನ್ನೂ ನೀವು ಆಶೀರ್ವದಿಸಿರಿ. ಹೀಗೆ ಇಂದು ಬೆಳಗ್ಗಿನಿಂದ ಸಂಜೆವರೆಗೆ ಈ ಕಾರ್ಯಕ್ರಮವು ಸುಸೂತ್ರವಾಗಿ ನಡೆಯಲು ನಿಮ್ಮ ಕೃಪಾವರಗಳನ್ನು ನಮ್ಮೆಲ್ಲರ ಮೇಲೆ ನೀವು ಸುರಿಸಿರಿ. ಆಮೇನ್. ಎಲ್ಲರಿಗೂ ಧನ್ಯವಾದಗಳು. ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಮೂಡಿ ಬಂದಿದೆ. 3 ಗುರುಶ್ರೇಷ್ಠರು ಇದ್ದಾರೆ, ಒಬ್ಬರು ಮಹಿಳಾಮಣಿಯು ಕೂಡ ಇದ್ದಾರೆ. ಈ 3 ಪರವಾಗಿ ಶ್ರೀ ಯಶವಂತ್ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು. ಅವರ ಹಾಡುಗಿಂತ ಮಾತು ಕೇಳುವುದೇ ಒಂದು ಕಿವಿಗೆ ಸೊಗಸು. ಯಾಕೆಂದರೆ ಅಪಾರ ಜ್ಞಾನವನ್ನು ಉಳ್ಳವರು, ವಿವಿಧ ಕ್ಷೇತ್ರದಲ್ಲಿ ಸಂಗೀತದ ಮೇಸ್ಟ್ರು ಆಗಿದ್ದಾರೆ ಶ್ರೀ ಯಶವಂತ್ ಸರ್. ತೀರ್ಪುಗಾರರ ಪರವಾಗಿ ಈಗ ನಿಮ್ಮ ಮುಂದೆ. ಎಲ್ಲರಿಗೂ ನಮಸ್ಕಾರ. ಡೈಜಿ ವರ್ಲ್ಡ್ ಸ್ವರಸಾಗರ ನಾಮಧೇಯ ಸಾಧಕರಿಗೆ, ಸಮಾಜ ಮರೆತವರಿಗೆ, ಹೊಸ ಕನಸನ್ನು ಹೊತ್ತಂತಹ ಸಮಾಜಮುಖಿ ಸಿಹಿಯಾದ ಹೃದಯಗಳಿಗೆ ಒಂದು ದೊಡ್ಡ ವೇದಿಕೆ. ಅದುವೇ ನಮ್ಮೆಲ್ಲರನ್ನು ಒಟ್ಟುಗೂಡಿಸುವಂತಹ ಸಂಗೀತದ ಸಪ್ತಸ್ವರಗಳ ನಿನಾದಕ್ಕೆ ಒಂದು ಭದ್ರ ಬುನಾದಿ. ಇದುವೇ ಈ ಒಂದು ಇವತ್ತಿನ ಸುದಿನ.
ಜೊತೆಗೆ ನಮ್ಮ ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಕೂಡ ಅದ್ಭುತವಾದಂತಹ ಗಾಯಕ ಗಾಯಕಿಯರು ಆಗಮಿಸಿದ್ದೀರಿ. ಹಾಗಾಗಿ ನಮ್ಮ ಕರಾವಳಿಯ ಜೊತೆಗೆ ವಿಶೇಷವಾಗಿ ನಾವಾಗಲೇ ಹೇಳಿದಾಗೆ ನಮ್ಮ ಡೈಜಿ ವರ್ಲ್ಡ್ನ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ಗುರುಗಳು ಹೇಳಿದ ಪ್ರಕಾರವಾಗಿ ಸಂಗೀತಕ್ಕೆ ಯಾವುದೇ ರೀತಿಯ ಜಾತಿ ಮತ ಧರ್ಮಗಳ ಇನ್ನಂಥ ಕಲ್ಪನೆಗಳಿಲ್ಲ. ಎಲ್ಲರನ್ನೂ ಕೂಡ ಒಗ್ಗೂಡಿಸುವಂತಹ ದೇವರು ಕೊಟ್ಟಂತಹ ಒಂದು ಆಶೀರ್ವಾದ ಯಾವುದಿದ್ರೆ ಅದು ಸಂಗೀತ ಮಾತ್ರ. ಹಾಗಾಗಿ ಇಂತಹ ಸುಂದರವಾದಂಥ ಪರಿಸರದಲ್ಲಿ ನಮ್ಮೆಲ್ಲರಿಗೂ ಕೂಡ ಮುಖ್ಯ ಆದರ್ಶಪ್ರಾಯರು ನಮ್ಮ ಪ್ರೀತಿಯ ವಾಲ್ಟರ್ ಸರ್ ಅವರು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಏಕೆಂದರೆ ಅವರೊಬ್ಬರು ಕೇವಲ ಉದ್ಯಮಿ ಅಲ್ಲ, ಒಬ್ಬರು ಬರಹಗಾರರು ಅಲ್ಲ, ಸಾಮಾಜಿಕ ಆಧ್ಯಾತ್ಮಿಕ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಒಂದು ಕನಸನ್ನು ಹೊತ್ತಂತಹ ಸಜ್ಜನ ಬಂಧು. ಒಬ್ಬರು ದೊಡ್ಡ ಕಲಾವಿದರಾಗಿ ಕಲಾವಿದರಿಗೆ ಅವಕಾಶ ಮಾಡಿಕೊಡೋದು ಅದು ದೊಡ್ಡ ಕೆಲಸ ಅದು. ಹಾಗಾಗಿ ಅವರ ಸಮ್ಮುಖದಲ್ಲಿ ವಿಶೇಷವಾಗಿ ನಮ್ಮ ಕಿಶೋರಣ್ಣ ಎಲ್ಲ ಕಾರ್ಯಕ್ರಮದ ಒಂದು ಮುಂದಾಣಿಕೆಯನ್ನು ಮುಂದಿಟ್ಟುಕೊಂಡು ಹೊಸ ಕಲ್ಪನೆಯೊಂದಿಗೆ ಇವತ್ತು ನಮಗೆಲ್ಲರೂ ಕೂಡ ನಮ್ಮೆಲ್ಲರಿಗೂ ಕೂಡ ಒಂದು ಆಶೀರ್ವಾದಪೂರ್ವಕವಾಗಿದ್ದಾರೆ. ಹಾಗೆ ನಮ್ಮ ಕೆವಿನ್ ಸರ್ ಅವರು, ನಾವು ಈ ಒಂದು ಕಾರ್ಯಕ್ರಮದ ಆಯೋಜನ ಬಗ್ಗೆ ಬಹಳಷ್ಟು ನಾವು ಮಾತನಾಡಿಕೊಳ್ಳುತ್ತಾ ಹೀಗೆ ಬರಬೇಕಂತ ಕಲ್ಪನೆ ಮಾಡಿದೆವು. ಹಾಗಾಗಿ ಇವತ್ತು ಪ್ರಾರಂಭದಲ್ಲಿ ಬಂದು ನೋಡಿದ ತಕ್ಷಣ ಬಹಳಷ್ಟು ಸಂತೋಷವಾಯಿತು. ಜೊತೆಗೆ ಎಲ್ಲ ಕಲ್ಪನೆಗೆ ಸಹಕಾರ ಇತ್ತಂತಹ ಎಲ್ಲ ನಮ್ಮ ತಾಂತ್ರಿಕ ವರ್ಗ ಇರ್ಬೋದು, ನಮ್ಮೆಲ್ಲ ಸಂಗೀತದ ಸಜ್ಜನ ಬಂದಿರ್ಬೋದು, ಎಲ್ಲ ನಮ್ಮ ಜಡ್ಜಸ್ ಇರ್ಬೋದು, ಎಲ್ಲರೂ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಎಲ್ಲ ಸ್ಪರ್ಧಿಗಳಿಗೆ ಶುಭವಾಗಲಿ ಅಂತ ಹೇಳುತ್ತಾ ದೇವರು ಒಳ್ಳೆ ಜ್ಞಾನವನ್ನು ಕೊಡಲಿ ಅಂತ ಹೇಳುತ್ತಾ ಅಂಧಕಾರದಿಂದ ಜ್ಞಾನದಡೆಗೆ ಹೋಗೋಣ. ಎಲ್ರಿಗೂ ಶುಭವಾಗಲಿ. ಡೈಜಿ ವರ್ಲ್ಡ್ ಸ್ವರ ಸ್ವಾಗರ. ಈ ಕಾರ್ಯಕ್ರಮ ಬಿತ್ತರಗೊಳ್ಳುವಾಗ ಅಲ್ಲೊಂದು ಟೈಟಲ್ ಸಾಂಗ್ ಪ್ಲೇ ಆಗುತ್ತೆ. ಆ ಟೈಟಲ್ ಸಾಂಗ್ ಏನು, ಹೇಗಿದೆ, ಇದರ ಒಂದು ಬಿಡುಗಡೆಯನ್ನು ಮಾಡಲಿಕ್ಕಿದ್ದಾರೆ ಡೈಜಿ ವರ್ಲ್ಡ್ ಸಂಸ್ಥಾಪಕ ಶ್ರೀ ವಾಲ್ಟರ್ ನಂದಳಿಕೆ ಇವರು. ಸ್ವರಗಳ ವೇದಿಕೆ ಡೈಜಿ ವರ್ಲ್ಡ್ ಸ್ವರ ಸಾಗರ, ಹೃದಯ ಗೀತೆಗೆ ಭೂಮಿಕೆ ಡೈಜಿ ವರ್ಲ್ಡ್ ಸ್ವರ ಸಾಗರ. ಇದು ತಾಳದಲ್ಲಿ ಹಾಡುವ ಸಾಗರ, ಹಳೆಯ ಕುಂಗಿನ ಹೊಸ ತರಹ ಸ್ವರ ಸಾಗರ, ಡೈಜಿ ವರ್ಲ್ಡ್ ಸ್ವರ ಸಾಗರ. ಇದು ಪ್ರತಿಭೆಗಳ ಗಾನ ಗೋಪುರ, ಹೊಮ್ಮೆ ಬರಲಿದೆ ಹಾಡಿನ ಇಂಚರ. ಡೈಜಿ ವರ್ಲ್ಡ್ ಸ್ವರ ಸಾಗರ, ಡೈಜಿ ವರ್ಲ್ಡ್ ಸ್ವರ ಸಾಗರ. ಇದು ಮಧುರ ಸುಮಧುರ, ಕಡಲ ತಡಿಯ ಸ್ವರವಿದು ಸುಂದರ. ಡೈಜಿ ವರ್ಲ್ಡ್ ಸ್ವರ ಸಾಗರ, ಡೈಜಿ ವರ್ಲ್ಡ್ ಸ್ವರ ಸಾಗರ, ಡೈಜಿ ವರ್ಲ್ಡ್ ಸ್ವರ ಸಾಗರ, ಡೈಜಿ ವರ್ಲ್ಡ್ ಸ್ವರ ಸಾಗರ. ಆತ್ಮೀಯ ಪ್ರೇಕ್ಷಕರೇ, ಸಕಲ ಕಲಾ ವಲ್ಲಭ ಡೈಜಿ ವರ್ಲ್ಡ್ ವಾಹಿನಿಯಲ್ಲಿ ವಿವಿಧ ಸ್ತರಗಳಲ್ಲಿ ವಿವಿಧ ರೀತಿಯಲ್ಲಿ ಮೂಡಿಬರುವಂತಹ ಮಹಾನ್ ಪ್ರತಿಭೆಯ ಆಗರ ನಮ್ಮನ್ನೆಲ್ಲರನ್ನು ಹುರಿದುಂಬಿಸುವವರು ಮತ್ತು ವಿಶೇಷವಾಗಿ ಎಲ್ಲಿಯೂ ಕಾಣದಂತಹ ಪ್ರತಿಭೆಗಳನ್ನು ಬೆನ್ನು ತಟ್ಟಿ ಅವರಲ್ಲಿರುವಂಥ ಪ್ರತಿಭೆಗಳು ಕಂಡರೆ ವಾಹಿನಿಯಲ್ಲಿ ಅವಕಾಶವನ್ನು ಕೊಡುವವರು, ಅದರಲ್ಲಿ ನಾನು ಕೂಡ ಒಬ್ಬ. ನಮ್ಮೊಂದಿಗಿದ್ದಾರೆ ಯಶವಂತ್ ಸರ್ ಅವರು, ನಿಜವಾಗಿ ನೈಜವಾಗಿ ಬಣ್ಣಿಸಿದ್ದಾರೆ. ಶ್ರೀ ವಾಲ್ಟರ್ ನಂದಳಿಕೆ ನಮ್ಮೊಂದಿಗೆ. ಆತ್ಮೀಯ ಶ್ರೀ ರಾಯಪ್ಪನವರು ಇವತ್ತು ಸಂಡೇ ಆದರೂ, ಆದಿತ್ಯವಾರ ಆದರೂ ಬಹುಶಃ ಸಂಗೀತದ ಮೇಲೆ ಪ್ರೀತಿ ಹಾಗೂ ಡೈಜಿ ವರ್ಲ್ಡ್ನ ಮೇಲಿನ ಪ್ರೀತಿಯಿಂದ ಅವರು ಬಂದಿದ್ದಾರೆ. ಯಾಕಂದರೆ ಒಬ್ಬ ಉನ್ನತ ಸರ್ಕಾರಿ ಅಧಿಕಾರಿ, ಅವರಿಗೆ ವಾರದಲ್ಲಿ ಬಹುಶಃ 6 ದಿನ ಕೂಡ ಟೈಮ್ ಇರಲ್ಲ. ಈ ಸಂಡೇ ಪಾಪ ಅವರ ಫ್ಯಾಮಿಲಿಯೊಂದಿಗೆ ಏನು ಸ್ಪೆಂಡ್ ಮಾಡುವ ಟೈಮು.
ಅದಕ್ಕೂ ಇವರು ಬಿಡಲಿಲ್ಲ. ಧನ್ಯವಾದಗಳು ಸರ್ ನಿಮ್ಮ ಉಪಸ್ಥಿತಿಗೆ. ಹಾಗೆಯೇ ಫಾದರ್ ವಿಜಯ್, ಇವರು ಹೊಸಬ್ರು ಅಂತ ಹೇಳಿದರು, ನಮಗೆ ಹೊಸಬ್ರಾಗೆ ಕಾಣೋದಿಲ್ಲ. ಇವರು ಇಲ್ಲಿಯೇ ಸುಮಾರು 10 ವರ್ಷದಿಂದ ಪ್ರಿನ್ಸಿಪಲ್ ಆಗಿದ್ದಾರೆ, ಹಾಗೆ ಕಾಣ್ತಾರೆ. ಬಹುಶಃ ಅದು ಕೂಡ ದೈಜಿ ವರ್ಲ್ಡ್ನ ಮೇಲಿನ ಅವರಿಗೆ ಅಭಿಮಾನ ಮತ್ತು ಪ್ರೀತಿ ಇರಬಹುದು, ಹಾಗೆಯೇ ಸಂಗೀತದ ಮೇಲೆ ಪ್ರೀತಿ. ಕಿಶೋರ್ ಮತ್ತು ಕೆವಿನ್ ದೈಜಿ ವರ್ಲ್ಡ್ ಫ್ಯಾಮಿಲಿ ಮೆಂಬರ್ಸ್, ಇಲ್ಲಿ 3 ಜಡ್ಜಸ್ ಇದ್ದಾರೆ, ಅವರ ಬಗ್ಗೆ ಹೇಳಿದರು ಅಲ್ವಿನ್. ಅಲ್ಲಿ 3 ಮ್ಯೂಸಿಷಿಯನ್ ಇದ್ದಾರೆ. ವೀಕ್ಷಕರೇ, ನೀವು ಬಹುಶಃ ಕೊರೋನಾ ಸಮಯದಲ್ಲಿ ಗಮನಿಸಿದರೆ ಈ 6ರಲ್ಲಿ 5 ಕಲಾವಿದರು ಆ ಕಷ್ಟದ ಸಮಯದಲ್ಲಿ, ಬಹುಶಃ ಯಾವ ಮನೋರಂಜನೆ ಕೂಡ ಲೈವ್ ಇರಲಿಲ್ಲ, ಅವರ ಪ್ರತಿಭೆಯನ್ನು ನಮ್ಮೊಂದಿಗೆ ಪ್ರದರ್ಶಿಸಿ ನಮಗೆಲ್ಲರಿಗೂ ಖುಷಿ ನೀಡಿದ ಆ ಕಲಾವಿದರು ಇವತ್ತು ಮತ್ತೆ ದೈಜಿ ವರ್ಲ್ಡ್ನ ವೇದಿಕೆಯಲ್ಲಿ ನೋಡುವಾಗ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್, ನಿಮಗೆ ಧನ್ಯವಾದಗಳು. ಹಾಗೇ ಆ ವೀಕ್ಷಕರ ಗಮನಕ್ಕೆ ನೀವು ದೈಜಿ ವರ್ಲ್ಡ್ನ ಸಂಗೀತ ತಾರೆ ಎಂಬ ರಿಯಾಲಿಟಿ ಶೋವನ್ನು ಬಹುಶಃ 2 ಸೀಸನ್ಗಳಲ್ಲಿ ನೋಡಿದ್ದೀರಿ. ಫಸ್ಟ್ ಸೀಸನ್ ಕೊರೋನಾದ ಸಮಯದಲ್ಲಿ ಎಲ್ಲರೂ ಮನೆಯಲ್ಲಿದ್ದಾಗ ಫೋನಿನ ಮುಖಾಂತರ ಸ್ಟಾರ್ಟ್ ಆದದ್ದು, ಸ್ಟುಡಿಯೋದಿಂದ ಎಂಡ್ ಆದಿತ್ತು. ಅದರ ಜನಪ್ರಿಯತೆ ಇಡೀ ರಾಜ್ಯಕ್ಕೆ ಹಮ್ಮಿ 2ನೇ ಸೀಸನ್ಗೆ ಡಿಮ್ಯಾಂಡ್ ಬಂದಾಗ ಅಲ್ಲಿ ಕೂಡ ಯಶಸ್ವಿಯಾಗಿತ್ತು. ಆದರೆ ತುಂಬ ಜನರ ಒಂದು ಪ್ರಶ್ನೆ ಇತ್ತು, ನೀವು ಯಾವಾಗಲೂ ಮಂಗಳೂರಲ್ಲಿಯೇ ಮಾಡ್ತೀರಾ, ನಮಗೆ ಬರಲಿಕ್ಕೆ ಕಷ್ಟ ಆಗ್ತದೆ. ವಿಶೇಷವಾಗಿ ಈ ಉಡುಪಿ ಜಿಲ್ಲೆಯಿಂದ, ಕುಂದಾಪುರ ಮತ್ತು ಉತ್ತರ ಕನ್ನಡದಿಂದ ಹಲವಾರು ಎನ್ಕ್ವೈರೀಸ್ ಇದ್ದವು. ಸೊ ಅದಕ್ಕೆ ಬಹುಶಃ ಈ ಸ್ವರಸಾಗರ ಈ ಒಂದು ರಿಯಾಲಿಟಿ ಶೋ ಈ ಉಡುಪಿ ಜಿಲ್ಲೆಯ ಎಲ್ಲ ಏನು ಟ್ಯಾಲೆಂಟ್ಸ್ ಇವೆ ಅವರಿಗೆ ಈ ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕಿದೆ, ಅವರಿಗೆ ಸುಲಭ ಮಾಡುವುದಕ್ಕೋಸ್ಕರ ಬಹುಶಃ ಕಿಶೋರ್ ಮತ್ತು ಕೆವಿನ್ ಇವರ ನೇತೃತ್ವದಲ್ಲಿ ಅವರದೇ ಐಡಿಯಾ, ಅವರದೇ ಲಾಜಿಸ್ಟಿಕ್ಸ್, ಅವರದೇ ಎಲ್ಲ ಏನು ಶ್ರಮ, ಅದರಿಂದ ಫಸ್ಟ್ ಟೈಮ್ ಉಡುಪಿಯ ಸ್ಟುಡಿಯೋದಿಂದ ಒಂದು ಕನ್ನಡ ಹಿಂದಿ ರಿಯಾಲಿಟಿ ಶೋ ಬರ್ತಾ ಇದೆ. ಅದಕ್ಕಾಗಿ ನಾನು ನಮ್ಮ ಕಿಶೋರ್, ಕೆವಿನ್ ಮತ್ತು ಎಲ್ಲ ಟೀಮ್ ಮೆಂಬರ್ಸ್, ಇಲ್ಲಿ ಎಲ್ಲ ಇವತ್ತು ಸಂಡೇ ಆದರೂ ನೀವು ಕೂಡ ಬಂದಿದ್ದೀರಿ ಟೀಮ್ ಮೆಂಬರ್, ಆ ಒಂದು ಸ್ಪಿರಿಟನ್ನು ತೋರಿಸಲಿಕ್ಕೆ ಧನ್ಯವಾದಗಳು. ನಾನು ಹೆಚ್ಚು ಮಾತಾಡಲ್ಲ, ಆದರೆ ಒಂದು ವಿಷಯ ಪ್ರತಿ ಬಾರಿ ಕೂಡ ಹೇಳ್ತೇನೆ, ಆಡಿಯನ್ಸ್ ಇದ್ದಾಗಲೂ ಹೇಳ್ತೇನೆ ಅಥವಾ ಟಿ ವಿ ಆಡಿಯನ್ಸ್ ಎದುರು ಕೂಡ ಹೇಳ್ತೇನೆ, ಅದೇನೆಂದರೆ ರಿಯಾಲಿಟಿ ಶೋವಲ್ಲಿ ಒಂದು ವೇಳೆ ಯಾರು ವಿನ್ ಆಗುವುದಿಲ್ಲ, ಯಾರು ಕ್ವಾಲಿಫೈ ಆಗುವುದಿಲ್ಲ, ಅವರು ಫಸ್ಟ್ ದೂರುವುದು ತನ್ನನ್ನು ತಾನೇ ಅಲ್ಲ, ಈ ಜಡ್ಜ್ ದಕ್ಕಲು ಸತ್ತೇ ಪೋಯಿರು, ಸತ್ತೇ ಹೋದ್ರು ಅಂತ. ಅಂದರೆ ನಾವು ಫಸ್ಟ್ ದೂರುವುದು ನನಗೆ ಜಡ್ಜ್ ಮಾರ್ಕ್ಸ್ ಕೊಡಲಿಲ್ಲ ಅಂತ. ಮಕ್ಕಳಿದ್ದರೆ ಪೇರೆಂಟ್ಸ್ ಹೇಳುವುದು ಆ ಜಡ್ಜಿಗೆ ಏನಾಯ್ತಾ ಏನ, ನನ್ನ ಮಗ ಮಗಳು ಪಾಸೇ ಆಗಲಿಲ್ಲ ಅಂತ. ಸೊ ನೀವು 3 ಕೂಡ ರೆಡಿಯಾಗಿ ಬೇಕಾದರೆ ಹೆಲ್ಮೆಟನ್ನು ಕೊಡ್ತಾರೆ. ಇದು ತುಂಬ ಕಷ್ಟದ ಒಂದು ಕೆಲಸ, ಆದರೆ ಬಹಳ ಧೈರ್ಯದಿಂದ ಮತ್ತು ಹೆಮ್ಮೆಯಿಂದ ಹೇಳ್ತೇನೆ, ಇವತ್ತಿನ 3 ಜಡ್ಜಸ್ ಅಪಾರವಾದಂಥ ಒಂದು ಪ್ರತಿಭೆ ಉಳ್ಳವರು ಮತ್ತು ನೇರ ಮತ್ತು ಸ್ಟ್ರೈಟ್ ಅವರ ಏನು ಮಾತುಗಳಿವೆ ಸ್ಟ್ರೈಟ್ ಆಗಿವೆ. ಅದರಲ್ಲೂ ವಿಶೇಷವಾಗಿ ನಾನು ಯಶವಂತ್ ಇದ್ದಾರೆ ಅವರ ದೊಡ್ಡ ಅಭಿಮಾನಿ, ಯಾಕೆಂದರೆ ಇಷ್ಟು ಒಂದು ಚಿಕ್ಕ ಪ್ರಾಯದಲ್ಲಿ ದೊಡ್ಡ ಪಂಡಿತರಂತೆ ಅವರು ಏನು ಆ ಒಂದು ಜಾಣ್ಮೆಯನ್ನು ಸಂಗೀತದಲ್ಲಿ ಆ ಕಲೆಯಲ್ಲಿ ಅವರು ಅಷ್ಟು ನಾಲೆಜನ್ನು ಪಡೆದಿದ್ದಾರೆ. ನಿಮಗೆ ನೆನಪಿರಲಿಕ್ಕಿಲ್ಲ, ಆದರೂ ಕೆಲವರಿಗಾದರೂ ಖಂಡಿತ ನೆನಪಲ್ಲಿ ಇರಬೇಕು, ಯಾಕಂದರೆ 2014-15 ಫಸ್ಟ್ ಟೈಮ್ ದೈಜಿ ವರ್ಲ್ಡ್ ಸ್ಟುಡಿಯೋ ವಾಯ್ಸ್ ಅಂತ ನಾವು ರಿಯಾಲಿಟಿ ಶೋ ಸ್ಟಾರ್ಟ್ ಮಾಡಿದ್ದೆವು. ಅದರಲ್ಲಿ ಅವರ ಪಾತ್ರ ದೊಡ್ಡದಾಗಿದೆ. ಅದರಲ್ಲೂ ಆ ಫಸ್ಟ್ ರಿಯಾಲಿಟಿ ಶೋ ಅಲ್ಲಿ ವಿನ್ನಾದ ಹುಡುಗ ನಿಹಾಲ್ ತವರು ಮತ್ತೆ ಇಂಡಿಯನ್ ಐಡಲಲ್ಲಿ ಟಾಪ್ ಫೈನಲ್ಸಲ್ಲಿ ರೀಚ್ ಆಗಲಿಕ್ಕೆ ಕಾರಣ ಆದ, ಅದರಲ್ಲಿ ಒಂದು ದೊಡ್ಡ ಪಾತ್ರ ಯಶವಂತ್ಗಿದೆ. ಯಾಕೆಂದರೆ ಯಶವಂತ್ ಅವರನ್ನು ಗ್ರೂಮ್ ಮಾಡಿದ ರೀತಿ ಆ ಬಿಗಿನಿಂಗಲ್ಲಿ ಒಂದು 9 ಇಯರ್ಸ್ನ ಹಿಂದೆ ಮಾಡಿದಂತಹ ಆ ಒಂದು ಪ್ರಯತ್ನದಿಂದ ಇವತ್ತು ನಿಹಾಲ್ ಕೂಡ ಒಂದು ದೊಡ್ಡ ಸ್ಟೇಜಿಗೆ ಮುಟ್ಟಿದ್ದಾರೆ. ಅವರು ಮಾತ್ರ ಅಲ್ಲ, ಅದೆಷ್ಟೋ ಟ್ಯಾಲೆಂಟ್ಸ್ ಸ್ಟೇಟ್ ಲೆವೆಲಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಟಿ ವಿ ಮತ್ತು ಕಾರ್ಯಕ್ರಮಗಳಲ್ಲಿ ಅವರು ರೀಚ್ ಆಗಿದ್ದಾರೆ. ಹಾಗೇ ಇವತ್ತಿನ ಎಲ್ಲ ಸ್ಪರ್ಧಿಗಳು ಯಾರೆಲ್ಲ ಆಡಿಷನಲ್ಲಿ ಪಾತ್ರ ಭಾಗವಹಿಸ್ತೀರಾ, ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್. ನೀವು ಪೇರೆಂಟ್ಸ್ ಇದ್ದರೆ ಅವರಿಗೆ ಎನ್ಕರೇಜ್ ಮಾಡಿ, ವಿನ್ ಆಗುವುದು ಇಂಪಾರ್ಟೆಂಟ್ ಅಲ್ಲ, ಟೈಟಲ್ ಮನೆಗೆ ಕೊಂಡೋಗೋದು ಇಂಪಾರ್ಟೆಂಟ್ ಅಲ್ಲ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಒಂದು ಕಡೆ ಹೇಳ್ತಾರೆ, ಇಫ್ ಯು ವಿನ್ ಯು ವಿಲ್ ಲೀಡ್, ಇಫ್ ಯು ವಿನ್ ಯು ವಿಲ್ ಲೀಡ್, ಇಫ್ ಯು ಫೇಲ್ ಯು ವಿಲ್ ಗೈಡ್. ಸೊ ಯಾರೆಲ್ಲ
ಇವತ್ತು ಕ್ವಾಲಿಫೈ ಆಗುವುದಿಲ್ಲ, ಏನು ಬೇಸರವಾಗಿ ಮನೆಗೆ ಹೋಗಬೇಡಿ, ನೀವು ಒಂದು ಹೊಸ ನಾಲೆಜನ್ನು ಪಡಿತೀರಾ, ನೀವು ಬೇರೆಯವರಿಗೆ ನಿಮ್ಮ ನಾಲೆಜ್ ಎಕ್ಸ್ಪೀರಿಯನ್ಸನ್ನು ಹಂಚ್ತೀರಾ, ಮತ್ತೆ ಮುಂದಿನ ರಿಯಾಲಿಟಿ ಶೋಗೆ ನೀವು ರೆಡಿ ಆಗ್ತೀರಾ. ಎಲ್ಲ ಇವತ್ತಿನ ಕ್ಯಾಂಡಿಡೇಟ್ಸ್ ಅಭ್ಯರ್ಥಿಗಳು ಏನಿದ್ದಾರೆ ಅವರಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳುತ್ತಾ, ಈ ಒಂದು ಸ್ವರಸಾಗರ ಯಶಸ್ವಿಯಾಗಲಿ, ಇದರಿಂದ ಹೊಸ ಪ್ರತಿಭೆಗಳು ಹುಟ್ಟಿ ಬರಲಿ, ದೇಶ ವಿದೇಶಗಳಲ್ಲಿ ಆ ಪ್ರತಿಭೆಗಳು ಬೆಳಗಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಅಲ್ವಿನ್. ನಮ್ಮ ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ತೀರ್ಪುಗಾರರಿದ್ದಾರೆ, ಅದರ ಜೊತೆಗೆ ಒಂದು ಒಳ್ಳೆಯ ರುಚಿಕರವಾದಂಥ ಅಡುಗೆ ಆಗಬೇಕಾದರೆ ನೀವು ಕೂಡ ಅತಿ ಮುಖ್ಯ. ಹಿನ್ನೆಲೆ ಸಂಗೀತ ನುಡಿಸುವವರು, ತಮ್ಮನ್ನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಕೀಬೋರ್ಡ್ನಲ್ಲಿದ್ದಾರೆ ಅರುಣ್ ಹಾವಂಜೆ, ತಬಲದಲ್ಲಿದ್ದಾರೆ ವೀಕ್ಷಿತ್ ಕೊಡಾಂಚ, ರಿದಮ್ ಪ್ಯಾಡ್ನಲ್ಲಿದ್ದಾರೆ ವಾಮನ್ ಕುಮಾರ್. ಆತ್ಮೀಯರೇ, ನಮ್ಮೊಂದಿಗೆ ಸಂಗೀತದ ಸಾಗರ ಅಂತಲೇ ಹೇಳಬಹುದು, ಆಧ್ಯಾತ್ಮದಲ್ಲಿ ಶ್ರೇಷ್ಠ ಗುರು, ನಮ್ಮ ದೈಜು ವರ್ಲ್ಡ್ ಸ್ವರಸಾಗರಕ್ಕೆ ಈಗ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ದೈಜು ವರ್ಲ್ಡ್ನ ಮಹಾಪ್ರೇರಕ ಮತ್ತು ನಮ್ಮನ್ನು ಬೆಂಬಲಿಸುವವರು, ಆಶೀರ್ವದಿಸುವವರು, ಪರಮಪೂಜ್ಯ ಫಾದರ್ ಡೇನಿಸ್ ತೇಸಾ ನಮ್ಮೊಂದಿಗೆ. ನಮ್ಮ ಪೂಜ್ಯ ಫಾದರ್ ಡೇನಿಸ್ ತೇಸಾ ಮತ್ತು ವಾದ್ಯ ನುಡಿಸುವವರನ್ನು, ಹಿನ್ನೆಲೆ ಸಂಗೀತ ನುಡಿಸುವವರನ್ನು ಸ್ವಾಗತಿಸಬೇಕಾಗಿ ಕಿಶು ಸರ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ, ಹೂಗುಚ್ಛ ನೀಡುವ ಮೂಲಕ. ಫಾದರ್, ತಾವು ಎಮ್ ಡಿ ಅವರೊತ್ತಿಗೆ ಮಾತಾಡ್ತಿದ್ದೀರಿ, ನಮ್ಮ ಪ್ರೇಕ್ಷಕರೊಂದು ಕೂಡ ತಾವು ಮಾತಾಡಿಕೊಳ್ಬೇಕು ಮತ್ತು ನಮ್ಮ ಪಾರ್ಟಿಸಿಪೆಂಟ್ಸ್ಗಳನ್ನು ಹುರಿತುಂಬಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಫಾದರ್ ಡೇನಿಸ್ ತೇಸಾ, ದೈಚಿ ವರ್ಲ್ಡ್ ಇದರ ಎಮ್ ಡಿ ಶ್ರೀ ವಾಲ್ಟನ್ ನಂದಳಿಕೆ, ಉಡುಪಿ ದೈಜು ವರ್ಲ್ಡ್ನ ಮಾಲಕರು ಕಿಶು ಎಂಟರ್ಪ್ರೈಸಸ್, ಶ್ರೀಯುತ ಕಿಶೋರ್ ಗುರುಗಳು, ಫಾದರ್ ವಿಜಯ್ ಮತ್ತು ಎಲ್ಲ ವೇದಿಕೆಯಲ್ಲಿ ಉಪಸ್ಥಿತರಿರುವ ಆತ್ಮೀಯ ಸ್ನೇಹಿತರೆ ಮತ್ತು ಎಲ್ಲ ವೀಕ್ಷಕರೇ, ಎಲ್ಲ ಸಂಗೀತ ಪ್ರೇಮಿಗಳೇ, ಎಲ್ರಿಗೂ ನಮಸ್ಕಾರ. ದ ಗುಡ್ ನ್ಯೂಸ್ ಈಸ್ ದೇರ್ ಇಸ್ ಟ್ರೆಮೆಂಡಸ್ ರೆಸ್ಪಾನ್ಸ್ ಟು ದಿಸ್ ದೈಜು ವರ್ಲ್ಡ್ ಸ್ವರಸಾಗರ. ನಾನು ಕೆಳಗಿಂದ ಮೇಲೆ ಬರ್ತಾ ಇರುವಾಗ ಈ ಲೈನ್ ಸಾಧಾರಣ ಒಂದು ಅರ್ಧ ಕಿಲೋಮೀಟರ್ ಇದೆ, ನಾನು ಎಕ್ಸಾಜರೇಟ್ ಮಾಡಿದೆ, ಬಟ್ ರೆಸ್ಪಾನ್ಸ್ ಈಸ್ ವೆರಿ ಗುಡ್. ದಟ್ ಶೋಸ್ ದ್ಯಾಟ್ ದೇರ್ ಈಸ್ ಲಾಟ್ ಆಫ್ ಇಂಟ್ರೆಸ್ಟ್ ಇನ್ ದಿಸ್ ಕಾಂಪಿಟೇಷನ್. ಒಂದೇ ಒಂದು ಸಣ್ಣ ಘಟನೆ ವ ಕಥೆಯನ್ನು ಹೇಳ್ತೇನೆ ಮತ್ತು ಮುಕ್ತಾಯಗೊಳಿಸ್ತೇನೆ. ಸ್ಪೇನ್ನಲ್ಲಿ ಒಬ್ಬ ಪಿಟೀಲು ವಾದಕ, ವಯಲಿನಿಸ್ಟ್ ಇದ್ದಾರೆ, ಅವರ ಹೆಸರು ಸರಾಸ್ತೆ ಅಂತ. ಅವರ ಗೋಲ್ಡನ್ ಜೂಬಿಲಿ ಬರ್ತ್ಡೇ ಸಂದರ್ಭದಲ್ಲಿ ಇದೇ ರೀತಿ ವೇದಿಕೆ ಒಂದು ಕಾರ್ಯಕ್ರಮ ಇತ್ತು. ನಮ್ಮ ಆಲ್ವಿನ್ ದಾಂತಿಯವರಂತಹ ಕಾರ್ಯಕ್ರಮ ನಿರ್ವಾಹಕರು ಹೇಳಿದರು, ಸರಾಸ್ತೆ ಇಸ್ ಎ ಜೀನಿಯಸ್, ಬಹಳ ನಿಪುಣರು, ಜೀನಿಯಸ್ ಅಂತ. ಆತನ ಸರದಿ ಬಂದಾಗ ಭಾಷಣ ಮಾಡಲಿಕ್ಕೆ ಆತ ಹೇಳಿದ, ಯು ಕಾಲ್ ಮಿ ಜೀನಿಯಸ್ ಟುಡೇ, ಬಟ್ ಡು ಯು ನೋ ಫ್ರಮ್ ದಿ ಏಜ್ ಆಫ್ 4 I have practiced for 14 hours a day. 14 ಗಂಟೆಗಳ ಕಾಲ ನಾನು ಅಭ್ಯಾಸ ಮಾಡಿದ್ರಿಂದ ಇವತ್ತು ಆ ಹಂತಕ್ಕೆ ನಾನು ತಲುಪಿದ್ದೇನೆ ಅಂತ. ನೋ ಒನ್ ಬಿಕಮ್ಸ್ ಅನ್ ಆರ್ಟಿಸ್ಟ್ ಓವರ್ ನೈಟ್, ಒಂದೇ ರಾತ್ರಿ ಅಹೋರಾತ್ರಿ ಯಾರು ಕಲಾವಿದರಾಗಲಿಕ್ಕೆ ಸಾಧ್ಯವಿಲ್ಲ, ಹಂತ ಹಂತವಾಗಿ ಮೇಲೆ ಬರಬೇಕು. ಕ್ಯಾಜೆಟನ್ ಅಂತ ಒಬ್ಬರು ನನ್ನ ಸ್ಟೂಡೆಂಟ್ ಇದ್ದಾರೆ, ಈಗ ಮಂಗಳೂರಲ್ಲಿ ಸಿನಿಮಾ ಮ್ಯೂಸಿಕ್ ಮಾಡ್ತಾರೆ. ಈ ಯೂಸ್ ಟು ಪ್ರಾಕ್ಟೀಸ್ ಫಾರ್ 6 hours ಎ ಡೇ ಆನ್ ದ ಪಿಯಾನೋ. ಪದ ಚಾರ್ಲ್ಸ್ ವಾಸ್ ಅಂತ ಶ್ರೇಷ್ಠ ಗುರುಗಳು, ಅವರು 8 ಗಂಟೆ ಅಭ್ಯಾಸ ಮಾಡ್ತಾಯಿದ್ರು. ಈಗ ನಮ್ಮ ವಾಲ್ಟರ್ ನಂದಳಿಕೆ ಒಂದು ರೆಫರ್ ಮಾಡಿದರು ನಮ್ಮ ನಿಹಾಲ್ ತಾವರು. ನೋ ಒನ್ ಬಿಕಮ್ಸ್ ಅನ್ ಆರ್ಟಿಸ್ಟ್ ಓವರ್ ನೈಟ್, ಹಂತ ಹಂತವಾಗಿ ಅವರು ಮೇಲೇರಿದ್ದಾರೆ, ಅಷ್ಟರ ಮಟ್ಟಿಗೆ ಹೇಳಿದ್ದಾರೆ. ಆದ್ದರಿಂದ ಈ ಸ್ಪರ್ಧೆಗೆ ಬಂದವರಲ್ಲಿ ನಿಮಗೆ ಒಂದು ಮಾತು, ನೋ ಒನ್ ಬಿಕಮ್ಸ್ ಅನ್ ಆರ್ಟಿಸ್ಟ್ ಓವರ್ ನೈಟ್ ಈ ಒಂದು ಪ್ಲಾಟ್ಫಾರ್ಮ್ ವೇದಿಕೆಯನ್ನು ನಿಮಗೆ ನೀಡಿದ್ದಾರೆ, ಇದನ್ನು ಚೆನ್ನಾಗಿ ಎರಡೂ ಕೈಯಿಂದ ತಗೊಳ್ಬೇಕು. ನೀವು ಗ್ರ್ಯಾಬ್ ದಿ ಆಪರ್ಚುನಿಟಿ ವಿತ್ ಬೋತ್ ಹ್ಯಾಂಡ್ಸ್, ಪರ್ಫಾರ್ಮ್. ನೀವು ಪ್ರೊಫೆಷನಲ್ ಆಗಿ ನೀವು ಸಂಗೀತಕಾರರಾಗ್ಬೋದು, ಒಂದು ಹಾಬಿಯಾಗಿ ಕೂಡ ತಗೊಳ್ಬೋದು, ಒಂದು ಮಾತು. ಎರಡನೇದಾಗಿ, ಡೋಂಟ್ ಲೂಸ್ ಹಾರ್ಟ್ ಇಫ್ ಯು ಲೂಸ್, ಬಿಕಾಸ್ ಫೇಲಿಯರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸೆಸ್. ಮೂರನೇದಾಗಿ, ನಮ್ಮ ಜಡ್ಜಸ್
ತೀರ್ಪು ನೀಡಿದ್ದು ನಿವತ್ತಿನ ನಿಮ್ಮ ಇಂದಿನ ಪರ್ಫಾರ್ಮೆನ್ಸಿಗಾಗಿ. ನೀವು ಹಿಂದೆ ದೊಡ್ಡ ಕಲಾವಿದರಾಗ್ಬೋದು, ಆದರೆ ಇವತ್ತು ನೀವು ಏನು ಪರ್ಫಾರ್ಮ್ ಮಾಡ್ತಾರೆ ಅದರ ಮೇಲೆ ಜಜ್ಮೆಂಟ್ ನಡೀತದೆ. ನಿಮಗೆಲ್ಲರಿಗೆ ನಾನು ಶುಭವನ್ನು ಕೋರ್ತೇನೆ. ಮಗದೊಮ್ಮೆ ದೈಜು ವರ್ಲ್ಡ್ ಉಡುಪಿ ವಿಭಾಗ ಇವರಿಗೆ ಮುಜೋತಾಳೋ ಗಾಯತೋಳ ಅಂತ ವೇದಿಕೆಯಲ್ಲಿ ನಾನು ಜಡ್ಜ್ ಆಗಿದ್ದೆ, ಎರಡು ಹಂತದಲ್ಲಿ, ವಿದೇಶದಲ್ಲಿ, ಇಲ್ಲಿ ಕೂಡ. ಆ ಒಂದು ವೇದಿಕೆಯಿಂದ ಎಷ್ಟೋ ಕಲಾವಿದರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಿದ್ದಾರೆ. ಅದು ಇವರ ಸಾಧನೆ, ಇವರ ಕೊಡುಗೆ. ಆದ್ದರಿಂದ ನಮಗೆ ಸಂಬಂಧ ಒಂದು ಸೇವೆಯ ಸಂಬಂಧ, ಪ್ರೀತಿಯ ಸಂಬಂಧ, ಸಂಗೀತದ ಸಂಬಂಧ. ಆದ್ದರಿಂದ ನನಗೊಂದು ಅವಕಾಶ ಸಿಕ್ಕಿದೆ, ಅದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಜಡ್ಜಸ್, ವಿಶ್ ಯು ಆಲ್ ದ ವೆರಿ ಬೆಸ್ಟ್, ಆ್ಯಂಡ್ ಆಲ್ ದ ಪಾರ್ಟಿಸಿಪೆಂಟ್ಸ್, ವಿಶ್ ಯು ಆಲ್ ದ ವೆರಿ ಬೆಸ್ಟ್, ನಿಮಗೆ ಶುಭವಾಗಲಿ. ನಮಸ್ತೆ. ವೇದಿಕೆಯನ್ನು ಅಲಂಕರಿಸಿದ ಪೂಜ್ಯರನ್ನು, ಅತಿಥಿ ಗಣ್ಯರನ್ನು ಎಲ್ಲರೂ ಕೂಡ ವಂದಿಸಲಿಕ್ಕೆ ಬರ್ತಾ ಇದ್ದಾರೆ. ಪ್ರಗತಿ ಇವರು, ಇವರೊಂದಿಗೆ ಕೆವಿನ್ ಸರ್ ತಮಗೆಲ್ಲರೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ಪ್ರಗತಿ ಇವರಿಗೆ ವೇದಿಕೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿರುವ ರಾಯಪ್ಪ ಅವರು, ಉಡುಪಿ ನಗರಸಭೆಯ ಕಮಿಷನರ್, ನಿಮಗೂ ಕೂಡ ವಂದನೆಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಅದರ ಜೊತೆಗೆ ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆ ಕನ್ನರ್ಪಾಡಿ ಇಲ್ಲಿಯ ಪ್ರಾಂಶುಪಾಲರಾಗಿರುವಂಥ ಫಾದರ್ ವಿಜಯ್ ಡಿಸೋಜಾ, ತಮಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಸರ್. ಹಾಗೆ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ಫಾದರ್ ಡೆನಿಸ್ ಡೇಜಾ, PRO ಉಡುಪಿ ಧರ್ಮ ಪ್ರಾಂತ್ಯ, ತಮಗೂ ಕೂಡ ಧನ್ಯವಾದಗಳು. ಹಾಗೆ ದೈಜಿವರ್ಡ್ ಚಾನೆಲ್ನ ಸಂಸ್ಥಾಪಕರಾಗಿರುವಂಥ ವಾಲ್ಟರ್ ನಂದಳಿಕೆ, ಇವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಜಡ್ಜಸ್ ಯಶವಂತ್ ಅವರು, ತಮಗೂ ಕೂಡ ಧನ್ಯವಾದಗಳು. ಪಲ್ಲವಿ ಪ್ರಭು, ತಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅದರ ಜೊತೆಗೆ ಡಾಲ್ಫಿ ಮಸ್ಕರೇನಸ್, ತಮಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಕೀಬೋರ್ಡ್ನಲ್ಲಿ ಸಹಕರಿಸ್ತಾ ಇರುವವರು ಅರುಣ್ ಹಾವಂಜೆ, ದೇಶ ವಿದೇಶಗಳಲ್ಲಿ ಅನೇಕ ಕಾರ್ಯಕ್ರಮವನ್ನು ನೀಡಿದವರು, 1000ಕ್ಕೂ ಅಧಿಕ ಪ್ರೋಗ್ರಾಮನ್ನು ನೀಡಿರುತ್ತಾರೆ. ಇವರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ತಬಲದಲ್ಲಿ ಸಹಕರಿಸುತ್ತಿರುವವರು ವೀಕ್ಷಿತ್ ಕೊಡಂಚ, ಅಟ್ ಪ್ರೆಸೆಂಟ್ ITಯಲ್ಲಿ ವರ್ಕ್ ಮಾಡಿದ್ರು ಕೂಡ ತಬಲವನ್ನು ನುಡಿಸ್ತಾ ಇದ್ದರೆ ತಮ್ಮ ಹವ್ಯಾಸವನ್ನಾಗಿ ಮಾಡಿಕೊಂಡಿದ್ದಾರೆ, ತಮಗೂ ಕೂಡ ಧನ್ಯವಾದಗಳು ಸರ್. ಹಾಗೆ ರಿದಮ್ ಪ್ಯಾಡ್ನಲ್ಲಿ ಸಹಕರಿಸ್ತಾ ಇರುವವರು ವಾಮನ್ ಕುಮಾರ್, ಇವರು ಕೂಡ ದೇಶ ವಿದೇಶಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ, ತಮಗೂ ಕೂಡ ವಂದನೆಗಳು. ಹಾಗೆ ದೈಜಿವರ್ಡ್ ಸ್ವರ ಸಾಗರ ಈ ಟೈಟಲ್ ಸಾಂಗ್ನ ಲಿರಿಕ್ಸ್ ಬರೆದವರು ಆಂಟನಿ ಬಾರ್ಕೂರ್, ಇವರಿಗೂ ಕೂಡ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದಯವಿಟ್ಟು ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೀವರ್ಡ್ ಸ್ವರ ಸಾಗರ ಈ ಟೈಟಲ್ ಸಾಂಗ್ಗೆ ಮ್ಯೂಸಿಕ್ ಅನ್ನು ನೀಡಿದವರು ಸಂಜಯ್ ರೋಡ್ರಿಗಸ್, ಕಾರಣಾಂತರದಿಂದ ಇವತ್ತು ಅವರು ನಮ್ಮ ಜೊತೆಗೆ ಇರಲ್ಲ. ಸೊ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅದರ ಜೊತೆಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕ್ಯಾಮರಾದಲ್ಲಿ ಸಹಕರಿಸ್ತಾ ಇರುವವರು, ಹಾಗೆ ಟೆಕ್ನಿಕಲ್ ಸಪೋರ್ಟನ್ನು ನೀಡ್ತಾ ಇರುವವರು ಅಕ್ಷಯ್ ಕುಮಾರ್, ಅವರು ಕೂಡ ವೇದಿಕೆಗೆ ಬಂದು ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಈ ವೇದಿಕೆ ಇಷ್ಟೊಂದು ಸುಂದರವಾಗಿ ಕಾಣಿಸಿಕೊಳ್ಳಲು ಮುಖ್ಯ ಕಾರಣ SSB ಇವೆಂಟ್ಸ್ ಬ್ರಹ್ಮ ಅವರ. ಸೊ ಇಲ್ಲಿನ ಸ್ವಸ್ತಿಕ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸೊ ವೇದಿಕೆಯ ಮೇಲೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸ್ವಸ್ತಿಕ್ ಇವರಲ್ಲಿ. ಈ ಉದ್ಘಾಟನಾ ಸಮಾರಂಭವನ್ನು ಅತ್ಯಂತ ಚಂದ ರೀತಿಯಲ್ಲಿ ನಿರೂಪಣೆಯನ್ನು ಮಾಡಿದವರು ಆಲ್ವಿನ್ ದಾಂತಿ. ನಮ್ಮ ಚಾನೆಲ್ನಲ್ಲಿ ಅನೇಕ ಪ್ರೋಗ್ರಾಮ್ಗಳಲ್ಲಿ ಇವರನ್ನು ನೀವು ನೋಡಿರ್ತೀರಿ ಸರ್, ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಒಂದು ನೆನಪಿನ ಕಾಣಿಕೆ ನಮ್ಮ ಕಡೆಯಿಂದ. ಹಾಗೆ ದೈಜಿವರ್ಡ್ ಸ್ವರ ಸಾಗರ ಈ ಸಿಂಗಿಂಗ್ ರಿಯಾಲಿಟಿ ಶೋನ ನಿರೂಪಕಿ ಅನ್ವಿತಾ ಜಿ ಮೂರ್ತಿ ಇವತ್ತು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಿಮಗೂ ಕೂಡ ಒಂದು ನೆನಪಿನ ಕಾಣಿಕೆಯನ್ನು ನಾವು ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಹಾಗೆ ಬಂದಿರುವಂಥ ಎಲ್ಲ ಅತಿಥಿಗಳಿಗೂ ಕೂಡ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಎಲ್ಲ ಪಾರ್ಟಿಸಿಪೇಂಟ್ಸ್ಗೂ ಕೂಡ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ಇದು ಉದ್ಘಾಟನಾ ಸಮಾರಂಭ ಇಲ್ಲಿಗೆ ಮುಗಿದಿದೆ. ಇನ್ನು ಆಡಿಷನ್ಸ್ಗಳು ನಡೀಲಿಕ್ಕಿದ್ದಾವೆ. ತೀರ್ಪುಗಾರರು ಸಿದ್ಧರಾಗಿದ್ದಾರೆ, ವಾದ್ಯ ನುಡಿಸುವವರು ಸಿದ್ಧರಾಗಿದ್ದಾರೆ, ನೀವು ಕೂಡ ಸಿದ್ಧರಾಗಿದ್ದೀರಿ. ನೋಡೋಣ ದೈಜು ವರ್ಲ್ಡ್ ಸ್ವರ ಸಾಗರದಲ್ಲಿ ಮೂಡು ಬರುವಂಥ ನವತಾರೆಗಳು ಯಾರು, ಅವರನ್ನು ಹೆಕ್ಕಿಕೊಳ್ಳುವುದು ಹೇಗೆ. ನೋಡ್ತಾ ಇರಿ ದೈಜು ವರ್ಲ್ಡ್ 247, ನೋಡ್ತಾ ಇರಿ ದೈಜು ವರ್ಲ್ಡ್ ಸ್ವರ ಸಾಗರ. ನಮಸ್ತೆ ವೀಕ್ಷಕರೇ. ಉದ್ಘಾಟನಾ ಸಮಾರಂಭ ಹೇಗೆ ನಡೀತು ಅಂತ ನೀವೆಲ್ಲರೂ ನೋಡಿದ್ರಿ. ಆಡಿಷನ್ ಸುತ್ತಿನಲ್ಲಿ ಸ್ಪರ್ಧಿಗಳು ಹೇಗೆಲ್ಲ ಹಾಡಿದ್ರು, ಜಡ್ಜಸ್ ಕಮೆಂಟ್ಸ್ ಹೇಗಿತ್ತು, ಯಾರು ಸೆಲೆಕ್ಟ್ ಆದ್ರು, ಯಾರು ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ, ಇದನ್ನೆಲ್ಲ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ನೋಡ್ತಾ ಇರಿ ದೈಜು ವರ್ಲ್ಡ್ 24/7.
ಸ್ವರ ಸಾಗರ